ಕೆಳಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಲಲಿತ ಕಲೆಗಳು ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಪವಿತ್ರ ಇವರೊಂದಿಗೆ ಮಾತನಾಡಿ ಇದರ ಕುರಿತು ಇನ್ನೂ ಹೆಚ್ಚಿನ ವಿವರಗಳನ್ನು ಅರಿತುಕೊಳ್ಳೋಣಂತೆ ಡಾಕ್ಟರ್ ಪವಿತ್ರರವರು ಸುಮಾರು ಹದಿನೇಳು ವರ್ಷಗಳಿಂದ ಒಬ್ಬ ಉತ್ತಮ ನೃತ್ಯಪಟು ನೃತ್ಯ ಪಾಠಶಾಲೆಯನ್ನು ನಡೆಸುತ್ತಿರುವವರು ಇವರು ದೇಶ ವಿದೇಶಗಳಲ್ಲಿ ಯಶಸ್ವಿಯಾಗಿ ನೃತ್ಯ ಪ್ರದರ್ಶನಗಳನ್ನ ನೀಡಿದ್ದಾರೆ ನೃತ್ಯವಲ್ಲದೆ ಬೇರೆ ಲಲಿತ ಕಲೆಗಳಲ್ಲೂ ಆಸಕ್ತಿ ಜ್ಞಾನವನ್ನ ಇವರು ಹೊಂದಿರುವಂಥವ್ರು ಮಾನಸಿಕ ಆರೋಗ್ಯ ರಂಗದಲ್ಲಿ ತೊಡಗಿಸ್ಕೊಂಡಿರುವಂಥವರು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಈ ದಿನ ನಮ್ಮೊಟ್ಟಿಗೆ ಇವರು ಲಲಿತ ಕಲೆಗಳು ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಸ್ವಾಗತ ಡಾಕ್ಟರ್ ಪವಿತ್ರ ನಮಸ್ಕಾರ ಈಗಾಗಲೇ ನಾವು ನಮ್ಮ ಕೆಳಗರಿಗೆ ಹೇಳಿದೀವಿ ಯಾವ ಕುರಿತು ತಾವು ನಮಗೆ ಈ ದಿನ ವಿಶದೀಕರಿಸಿ ತಿಳಿಸ್ಕೊಡ್ತೀರಿ ಅಂತ ಸರಿ ಇದರಲ್ಲಿ ಮೊದಲ ಪ್ರಶ್ನೆ ಲಲಿತ ಕಲೆಗಳು ಎಂದರೇನು ಲಲಿತ ಕಲೆಗಳು ಅಂದರೆ ಏನು ಅಂತ ನಾವು ನೋಡಬೇಕಾದ್ರೆ ಆ ಪದದ ನಿಷ್ಪತ್ತಿಯನ್ನು ನಾವು ನೋಡಬೇಕು ಲಲಿತ ಮತ್ತು ಕಲೆ ಅನ್ನುವಂಥದ್ದು ತತ್ಕ್ಷಣಕ್ಕೆ ಲಲಿತ ಕಲೆ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ನೃತ್ಯ ಸಂಗೀತ ಚಿತ್ರಕಲೆ ಶಿಲ್ಪಕಲೆ ಇವೆಲ್ಲವೂ ಅದರ ಜೊತೆಗೆ ಹಲವು ರೀತಿಯ ಅದರ ವಿವಿಧ ರೂಪಗಳನ್ನು ಕೂಡ ನಾವು ಇವತ್ತು ಲಲಿತ ಕಲೆ ಅಂತ ಕರಿಬಹುದು ಯಾಕಂದರೆ ನಾಟಕ ಅಥವಾ ಮೈಮ್ ಅಂತ ಏನು ಹೇಳ್ತಾರೆ ಅದು ಮಿಮಿಕ್ರಿ ಅಂತ ಏನು ಹೇಳ್ತಾರೆ ಧ್ವನಿಯ ಅನುಕರಣೆ ವಿವಿಧ ರೂಪಗಳು ಅಥವಾ ಚಿತ್ರಕಲೆಯ ವಿವಿಧ ರೂಪಗಳು ವ್ಯಂಗ್ಯಚಿತ್ರ ಇವೆಲ್ಲವೂ ಕೂಡ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ನಾವು ಇವತ್ತು ತೆಗೆದುಕೊಳ್ಳೋದಾದ್ರೆ ಇವತ್ತಿನ ಲಲಿತ ಕಲೆಯ ಬಗೆಗಿನ ಚರ್ಚೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ಸಾಹಿತ್ಯವನ್ನು ಕೂಡ ನಾವು ಲಲಿತ ಕಲೆ ಅಂತ ತೆಗೆದುಕೊಂಡ್ರೂ ಕೂಡ ಇವತ್ತಿನ ನಮ್ಮ ಚರ್ಚೆ ನನ್ಗನ್ಸುತ್ತೆ ಪ್ರದರ್ಶನ ಕಲೆಗಳ ಬಗ್ಗೆ ನಾವು ಹೆಚ್ಚು ಕೇಂದ್ರೀಕರಿಸ್ತಾ ಇದ್ದೀವಿ ಅಂತ ಲಲಿತ ಅನ್ನುವಂಥದ್ದು ಲಲಿತೆ ಅಂದರೆ ದೇವಿಯ ಸ್ವರೂಪ ಅಂತ ಹೇಳಿಬಿಟ್ಟು ನಾವು ನಮ್ಮ ಸಂಸ್ಕೃತದ ಕನ್ನಡದ ಹಲವು ಲಾಕ್ಷಣಿಕರು ಅದನ್ನು ವ್ಯಾಖ್ಯೆ ಮಾಡೋದು ಏನಂತ ಅಂದರೆ ಅದು ಲಲಿತೆಯ ಸ್ವರೂಪಗಳೆಲ್ಲವೂ ಕೂಡ ಕಲೆಯಾದಾಗ ಅದು ಲಲಿತ ಕಲೆ ಅಂತ ನಾವು ಹೇಳ್ತೀವಿ ಹಾಗೆಯೇ ಇಂಗ್ಲೀಷ್ನಲ್ಲಿ ನಾವು ಫೈನ್ ಆರ್ಟ್ಸ್ ಅನ್ನುವಂತಹ ಪದವನ್ನು ಉಪಯೋಗಿಸ್ತೀವಿ ಅಂದರೆ ಇಲ್ಲಿ ಫೈನ್ ಅನ್ನುವಂಥದ್ದು ಲಲಿತಾ ಅನ್ನುವಂಥದ್ದೇನಿದೆ ಅದು ಒಂದು ರೀತಿಯಲ್ಲಿ ಒಂದು ಮನರಂಜನೆ ಒಂದು ಲೈಟಾಗಿ ಹಗುರವಾಗಿ ಇರುವಂಥದ್ದು ಸೂಕ್ಷ್ಮವಾದ ಕಲೆಗಾರಿಕೆಯಿಂದ ಕೂಡಿರುವಂಥದ್ದು ಇವೆಲ್ಲವೂ ಕೂಡ ಫೈನ್ ಆರ್ಟ್ಸ್ ಅಥವಾ ಲಲಿತ ಕಲೆಗಳು ಅನ್ನುವಂಥ ಶಬ್ದವನ್ನು ತರುತ್ತೆ ಅಂದರೆ ಇಲ್ಲಿ ಈ ಪದಗಳು ಬಳಕೆ ಆದಾಗ ನಮ್ಮ ಮನಸ್ಸಿನಲ್ಲಿ ತಕ್ಷಣ ಅದು ಒಂದು ರೀತಿಯಲ್ಲಿ ವಿಜ್ಞಾನದಿಂದ ಬೇರೆ ಅನ್ನುವಂತಹ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಆ ತಕ್ಷಣಕ್ಕೆ ಮೂಡಿದರೂ ಕೂಡ ಈ ಲಲಿತ ಕಲೆಗಳು ಹೇಗೆ ವೈಜ್ಞಾನಿಕವಾಗಿ ರೂಪುಗೊಂಡಿವೆ ಹಾಗೆಯೇ ವಿಜ್ಞಾನವೂ ಕೂಡ ಯಾವ ರೀತಿಯಲ್ಲಿ ವಿಜ್ಞಾನದ ಕಲಿಕೆಯೂ ಕೂಡ ಅಥವಾ ಒಂದು ವೈಜ್ಞಾನಿಕವಾಗಿ ಮಾಡುವಂಥದ್ದು ಕೂಡ ಕಲೆಗಾರಿಕೆಯನ್ನು ಒಳಗೊಳ್ಳಬೇಕು ಅನ್ನೋದನ್ನು ನಾವು ಮುಂದಿನ ನಮ್ಮ ಚರ್ಚೆಯಲ್ಲಿ ನೋಡಬಹುದು ಹಾಗಾಗಿ ಲಲಿತ ಕಲೆ ಅನ್ನೋದಕ್ಕೆ ನಾವು ಒಂದು ರೀತಿಯ ತುಂಬ ಹಗುರವಾದ ಅರ್ಥವನ್ನು ಕಟ್ಟಬೇಕಾಗಿಲ್ಲ ಅಂದರೆ ಅದು ತುಂಬ ಲೈಟ್ ಅಂತ ಅಂದ್ಕೊಳ್ಬೇಕಾಗಿಲ್ಲ ಆದರೆ ಅದು ಮನಸ್ಸಿಗೆ ರಂಜನೆಯನ್ನು ನೀಡುವಂತಹ ಒಂದು ಸಾಂಸ್ಕೃತಿಕವಾಗಿ ಒಂದು ರೀತಿಯ ಪರಿಷ್ಕರಣವನ್ನು ಹೊಂದಿದಂತಹ ಒಂದು ಕಲೆಗಾರಿಕೆ ಅನ್ನೋದನ್ನ ನಾವು ಇಲ್ಲಿ ಲಲಿತ ಕಲೆಗಳು ಅಂತ ಕರಿಬಹುದು ಕರಿಬಹುದು ಜೊತೆಗೆ ಈಗ ತಾವು ಹೇಳಿದ್ರಿ ಹಿಂದೆ ನಾವು ಇದನ್ನ ಲಲಿತೆ ಅನ್ನೋ ಪದದಿಂದ ಬಂದಿರುವಂತಹದ್ದು ಅಂತ ಅಂದರೆ ಬಹಳ ಹಿಂದೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಚಾರಿತ್ರಿಕ ಹಿನ್ನೆಲೆಯಲ್ಲೇ ಇದಿದೆ ಅಂತ ಈ ಒಂದು ಲಲಿತ ಕಲೆಗಳಿಗೆ ಶಾಸ್ತ್ರ ಮತ್ತು ಚಾರಿತ್ರಿಕ ಹಿನ್ನೆಲೆ ಈ ಕುರಿತು ಏನಾದರೂ ಉಂಟಾ ಖಂಡಿತ ಇದೆ ಲಲಿತ ಕಲೆಗಳಿಗೆ ಶಾಸ್ತ್ರದ ಚಾರಿತ್ರಿಕ ಮತ್ತು ಒಂದು ರೀತಿಯಲ್ಲಿ ನಮ್ಮ ಭಾರತೀಯ ಲಲಿತ ಕಲೆಗಳಿಗಂತೂ ಆಧ್ಯಾತ್ಮಿಕ ಹಿನ್ನೆಲೆಯೂ ಕೂಡ ಇದೆ ಯಾಕಂದರೆ ನಮ್ಮ ಎಲ್ಲ ದೇವರುಗಳ ನಿತ್ತಿರುವಂತಹ ಭಂಗಿಯನ್ನು ನೀವು ಗಮನಿಸಿ ನೋಡಿದರೆ ಅವೆಲ್ಲವೂ ಕೂಡ ಲಲಿತ ಕಲೆಗೆ ಶಿಲ್ಪಕಲೆಗೆ ಮತ್ತು ನಮ್ಮ ನೃತ್ಯದ ಭಂಗಿಗಳು ಈ ಸ್ಥಾನಕಗಳು ಇವೆಲ್ಲಕ್ಕೂ ಸಂಬಂಧಿಸಿದ ಹಾಗೆ ಯಾಕಂದರೆ ಕೃಷ್ಣನ ಕೈಯಲ್ಲಿ ಕೊಳಲು ಯಾವ ಭಂಗಿಯಲ್ಲಿ ಹಿಡಿದಿರ್ತಾನೆ ಹಾಗೆ ಅವನು ಕಾಲನ್ನು ಯಾವ ರೀತಿಯಲ್ಲಿ ಕ್ರಾಸ್ ಆಗಿ ಇಟ್ಕೊಂಡಿರ್ತಾನೆ ಇವೆಲ್ಲವೂ ಕೂಡ ಕಲೆಗಳಿಗೆ ಸಂಬಂಧಪಟ್ಟಿರುವಂಥದ್ದೇ ಲಲಿತ ಕಲೆಗಳು ಮತ್ತು ಮನಸ್ಸು ಅನ್ನುವಂಥದ್ರ ಬಗ್ಗೆ ನಾವು ಕೇಂದ್ರೀಕರಿಸಬೇಕಾಗಿರೋದ್ರಿಂದ ನಾವು ಭರತನ ನಾಟ್ಯಶಾಸ್ತ್ರ ಕ್ರಿಸ್ತಪೂರ್ವ ಎರಡು ಅಥವಾ ಮೂರನೇ ಶತಮಾನದಲ್ಲಿ ಬರೆಯಲ್ಪಟ್ಟಂತಹ ಭರತ ಮುನಿಯ ನಾಟ್ಯಶಾಸ್ತ್ರದ ಮೊದಲ ಅಧ್ಯಾಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ ನಾಟ್ಯೋತ್ಪತ್ತಿ ಹೇಗಾಯಿತು ಯಾಕಾಯಿತು ಅನ್ನೋದನ್ನು ಭರತ ಒಂದು ಕಥೆಯಾಗಿ ತನ್ನ ಶಿಷ್ಯಂದಿರಿಗೆ ಆತ ಹೇಳ್ತಾನೆ ಈ ಹಿಂದೆ ತುಂಬ ಹಿಂದೆ ತ್ರೇತಾಯುಗದ ಆ ಸಮಯದಲ್ಲಿ ಇಡೀ ಜಗತ್ತಿನ ತುಂಬ ಕಾಮ ಕ್ರೋಧ ದ್ವೇಷಗಳು ಅರಿಷಡ್ವರ್ಗಗಳು ಅಂತ ಏನು ಕರಿತೀವಿ ಅವೆಲ್ಲವೂ ತುಂಬ ಹೆಚ್ಚಾದಾಗ ಜನರಲ್ಲಿ ಅಶಾಂತಿ ಉಂಟಾದಾಗ ತುಂಬ ಲೋಭ ಕೂಡ ಆಸೆ ಕೂಡ ತುಂಬ ಜನರಲ್ಲಿ ಹೆಚ್ಚಾದಾಗ ಇಡೀ ದೇವತೆಗಳ ಒಂದು ವೃಂದ ಇಂದ್ರನ ನೇತೃತ್ವದಲ್ಲಿ ಹೋಗಿ ಬ್ರಹ್ಮನ ಹತ್ರ ಬೇಡ್ತಾರಂತೆ ಯಾವುದಾದ್ರೂ ಒಂದು ಸಾಧನವನ್ನು ಸೃಷ್ಟಿಸು ನೀನು ಆ ಸಾಧನ ಹೇಗಿರಬೇಕು ಮಂಗಳಕರವೂ ಆಗಿರಬೇಕು ವಿನೋದಕರವೂ ಆಗಿರಬೇಕು ಮತ್ತೆ ಅದು ಎಲ್ಲರಿಗೂ ಲಭ್ಯವಾಗುವ ಹಾಗಿರಬೇಕು ಅಂದರೆ ಈಗ ಒಂದು ಸಾಧನ ಅಂದ ತಕ್ಷಣ ಹೋಗಿ ನೀವು ಇಂಥ ಕಡೆ ಕುತ್ಕೊಂಡು ತಪಸ್ ಮಾಡಿ ಅಂತ ಹೇಳಿಬಿಡೋದು ತುಂಬ ಸುಲಭವಾಗಿತ್ತು ಬ್ರಹ್ಮನಿಗೆ ಹಾಗಾಗಿ ಆ ಥರ ಮಾಡಿಬಿಟ್ಟನು ಎಲ್ಲಾದರೂ ಬೇರೆ ಜನರಿಗೆ ತುಂಬ ಕಷ್ಟ ಆಗಬಹುದು ಅದನ್ನು ಮಾಡೋದಿಕ್ಕೆ ಅನ್ನುವಂತಹ ಒಂದು ಆಶಯದಿಂದ ಏನು ಮಾಡಿದರು ಒಂದು ವಿನೋದಕರು ಮಂಗಳಕರವೂ ಒಂದು ಸಾಧನವನ್ನು ಸೃಷ್ಟಿಸುವಂತ ಕೇಳಿದಾಗ ಬ್ರಹ್ಮ ಏನು ಮಾಡ್ದ ನಾಲ್ಕು ವೇದಗಳಿಂದ ಒಂದೊಂದನ್ನ ತೆಗೆದುಕೊಂಡು ಸಾಮವೇದದಿಂದ ಸಂಗೀತ ಋಗ್ವೇದದಿಂದ ಪಾಠ್ಯ ಯಜುರ್ವೇದದಿಂದ ಅಭಿನಯ ಅಥರ್ವಣ ವೇದದಿಂದ ರಸ ಹೀಗೆ ತೆಗೆದುಕೊಂಡು ಒಂದು ನಾಟ್ಯ ವೇದ ಅನ್ನುವಂತಹ ಪಂಚಮ ವೇದವನ್ನು ಸೃಷ್ಟಿಸಿದ ಅದನ್ನ ನಂತರದಲ್ಲಿ ಕಾಲಾನುಕ್ರಮದಲ್ಲಿ ಅವರೆಲ್ಲರೂ ಬೇರೆ ಬೇರೆ ಮುನಿಗಳು ಕಲ್ತರು ಭರತ ಮುನಿ ತನ್ನ ಶಿಷ್ಯಂದಿರಿಗೆ ಅದನ್ನ ಕಲಿಸ್ತಾ ಆಮೇಲೆ ಭೂಲೋಕಕ್ಕೆ ಅದು ಬಂತು ಅನ್ನುವಂತಹ ಒಂದು ಕತೆ ಅಲ್ಲಿ ಇದೆ ಅದರಿಂದ ನಾವು ಏನನ್ನ ಗ್ರಹಿಸಬೇಕು ಇವತ್ತಿನ ಪ್ರಸ್ತುತ ಸ್ಥಿತಿಗೆ ಅಂತಂದ್ರೆ ಮೂಲದಲ್ಲಿ ನಾಟ್ಯವೇದವೇ ಆಗ್ಲಿ ಅಥವಾ ನಾಟ್ಯವೇದದ ಬೇರೆ ಬೇರೆ ಅಂಶಗಳಾದ ಶಿಲ್ಪಕಲೆ ಸಾಹಿತ್ಯ ಸಂಗೀತಗಳೇ ಆಗ್ಲಿ ಇವೆಲ್ಲವೂ ಸೃಷ್ಟಿಯಾಗಿದ್ದು ಯಾಕೆ ಮಾನಸಿಕ ಆರೋಗ್ಯಕ್ಕೆ ಆ ಸಮಯದಲ್ಲಿ ಇಡೀ ಜಗತ್ತಿನ ತುಂಬಾ ಅಶಾಂತಿ ತೊಳಲಾಡ್ತಾ ಇತ್ತು ಹಾಗೇನೇ ಬೇಕಾದಷ್ಟು ನಾನು ಹೇಳಿದಂಥ ನೆಗೆಟಿವ್ ಆಸ್ಪೆಕ್ಟ್ಸ್ ಏನಿದೆ ಋಣಾತ್ಮಕ ಭಾವನೆಗಳು ನಕಾರಾತ್ಮಕ ಭಾವನೆಗಳು ಇಡೀ ಜಗತ್ತನ್ನು ಕಾಡ್ತಾ ಇತ್ತು ಅದಕ್ಕೆ ಒಂದು ಚಿಕಿತ್ಸಕ ಸಾಧನವಾಗಿ ಬ್ರಹ್ಮ ಒಂದು ನಾಟ್ಯವನ್ನು ಸೃಷ್ಟಿಸ್ದ ಅನ್ನುವಂಥದ್ದು ಈ ಕಥೆಯಿಂದ ನಾವು ಇವತ್ತಿನ ಜಗತ್ತಿಗೆ ತೆಗೆದುಕೊಳ್ಬೇಕಾದಂತಹ ಸಂದೇಶ ಅಂತ ನನಗನ್ಸುತ್ತೆ ಇದು ಐತಿಹಾಸಿಕವಾಗಿ ಕೂಡ ನಿಜ ಯಾಕಂದರೆ ನಾಟ್ಯಶಾಸ್ತ್ರ ಇವತ್ತು ನಮ್ಮಲ್ಲಿ ಇದೆ ಇದೆ ಅದರ ಸಾಕಷ್ಟು ಅವತರಣಿಕೆಗಳು ಬಂದಿದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸಲಾಗಿದೆ ಹಾಗಾಗಿ ಇದು ಐತಿಹಾಸಿಕ ದಾಖಲೆಯೂ ಹೌದು ಅದರ ಜೊತೆಗೆ ಒಂದು ರೀತಿಯಲ್ಲಿ ನಮ್ಮ ಅಧ್ಯಾತ್ಮ ಸಂಸ್ಕೃತಿ ಸಾಹಿತ್ಯವೆಲ್ಲವನ್ನ ಬೆಸೆಯುವಂತಹ ಒಂದು ದಾಖಲೆಯೂ ಹೌದು ಹಾಗಾಗಿ ಇದು ನಮಗೆ ನೃತ್ಯ ಅಥವಾ ಸಂಗೀತ ಅಥವಾ ಲಲಿತ ಕಲೆಗಳು ಮತ್ತು ಮನಸ್ಸಿನ ಅದ ಬಗ್ಗೆ ಸಂಶೋಧನೆಗಾಗ್ಲಿ ಚರ್ಚೆಗಾಗ್ಲಿ ಅದನ್ನು ಪ್ರಯೋಗಿಸಿ ನೋಡೋದಕ್ಕಾಗ್ಲಿ ಒಂದು ಬಲವಾದ ಆಧಾರ ಅಂತ ನಾವು ಇಟ್ಕೊಳ್ಬಹುದು ಸರಿ ಅಂದರೆ ಬಹಳ ಹಿಂದಿಂದಲೂ ಇದು ಮಾನಸಿಕತೆಗೆ ಮಾನಸಿಕ ಆರೋಗ್ಯಕ್ಕೆ ಪೂರಕವಾದ ವಸ್ತು ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅಂತ ನಾವು ತಿಳ್ಕೊಬಹುದು ಹೌದು ಈಗ ನಿಮ್ಮ ಅನುಭವದಂತೆ ವೈಯಕ್ತಿಕ ಅನುಭವವು ಹೌದು ಮತ್ತು ನಿಮ್ಮ ವೃತ್ತಿಯಲ್ಲಿನ ಅನುಭವದಂತೆ ಲಲಿತ ಕಲೆ ಹಾಗೂ ಮನಸ್ಸು ಅಂದ್ರೆ ಮಾನಸಿಕ ಆರೋಗ್ಯ ಇದರ ನಡುವಿನ ಒಂದು ಸಂಬಂಧ ನಿಮ್ಮ ಗಮನಕ್ಕೆ ಬಂದಿದೆ ಅಥವಾ ಹೇಗೆ ನೀವು ಇನ್ನು ಅಂತ ಹೌದು ನನ್ನ ಅನುಭವಕ್ಕೆ ಬಂದಿದೆ ಖಂಡಿತವಾಗಿ ಅಂದ್ರೆ ಆ ಅನುಭವಕ್ಕೆ ನನಗೆ ಒಂದು ಬರಹಕ್ಕೆ ಇಳಿಸೋದಿಕ್ಕಾಗ್ಲಿ ಅಥವಾ ಒಂದು ಸಂಶೋಧನೆಯಲ್ಲಿ ಅದನ್ನು ರೂಪಿಸೋದಿಕ್ಕಾಗ್ಲಿ ಅಥವಾ ಇವತ್ತು ಅದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕಾಗ್ಲಿ ಸಾಧ್ಯವಾಗ್ತಾ ಇರೋದು ಈಗ ನನ್ನ ಮನೋವೈದ್ಯಕೀಯ ಹಿನ್ನೆಲೆಯಿಂದ ಅನ್ನೋದನ್ನ ನಾವು ಗಮನಿಸಬೇಕು ಯಾಕಂದ್ರೆ ಬಾಲ್ಯದಲ್ಲಿ ನನಗಾದಂಥ ಅನುಭವಗಳು ನೃತ್ಯ ಮಾಡಬೇಕಾದ್ರೆ ನನ್ನಲ್ಲಿ ಉಂಟಾದ ಅನುಭವಗಳಿರ್ಬಹುದು ಅಥವಾ ಕಲಿಬೇಕಾದ್ರೆ ಉಂಟಾದ ಕಷ್ಟಗಳು ಏನು ಅನುಭವವನ್ನು ಉಂಟು ಮಾಡಿರಬಹುದು ಇವೆಲ್ಲವೂ ಕೂಡ ತುಂಬ ಜನರಿಗೆ ಆಗಿರುತ್ತೆ ಆ ಅನುಭವಗಳು ತುಂಬ ಬಹಳಷ್ಟು ಜನರಿಗೆ ಅದಾಗಿರುತ್ತೆ ಆದರೆ ಅದನ್ನು ವಿಶ್ಲೇಷಿಸೋದಕ್ಕೆ ಇದು ಹೀಗೆ ಅನ್ನೋದಕ್ಕೆ ಸಾಧ್ಯ ಆಗೋದು ಯಾವಾಗ ನಮ್ಮ ಮನೋವೈದ್ಯಕೀಯ ವಿಜ್ಞಾನದ ಒಂದು ಅರಿವು ನಮ್ಮಲ್ಲಿರುತ್ತೋ ಆವಾಗ ಅದನ್ನು ಗ್ರಹಿಸೋದು ನಮಗೆ ಸಾಧ್ಯವಾಗತ್ತೆ ಮತ್ತೆ ಒಂದಿಷ್ಟು ಸಿದ್ಧಾಂತಗಳನ್ನು ರೂಪಿಸೋದೇನಿದೆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಲ್ಲ ಒಂದು ಥಿಯರಿಯನ್ನು ಇದು ಹೀಗೆ ಇದು ಇರೋದು ಈ ಥರ ಅಂತ ಹೇಳಿ ಒಂದು ಅನ್ನ ಮಾಡಿ ಅದನ್ನು ಟೆಸ್ಟ್ ಮಾಡೋದು ಅಂತ ನಾವೇನು ಸಂಶೋಧನೆಗಳಲ್ಲಿ ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಸಾಧ್ಯವಾಗುವುದು ನನಗೆ ವೈಜ್ಞಾನಿಕವಾಗಿ ನಾನು ಈ ಕೆಲವು ಪದವಿಗಳನ್ನು ಪಡೆದುಕೊಂಡು ಅದನ್ನು ಪ್ರಯೋಗಗಳನ್ನು ಮಾಡೋದಕ್ಕೆ ಆರಂಭಿಸಿದಾಗ ಬಾಲ್ಯದಲ್ಲಿ ನಾನು ನೃತ್ಯವನ್ನು ಕಲಿಯೋದಕ್ಕೆ ಆರಂಭಿಸಿದ್ದು ನಾನು ಸುಮಾರು ಒಂದು ಒಂಬತ್ತು ಹತ್ತು ವರ್ಷದ ವಯಸ್ಸಿನಲ್ಲಿ ಆವಾಗಿನ ನನ್ನ ಸ್ವಭಾವ ನನ್ನ ವ್ಯಕ್ತಿತ್ವ ಏನಿತ್ತು ವ್ಯಕ್ತಿತ್ವ ರೂಪುಗೊಳ್ಳೋದನ್ನು ನಾವು ಟೆಂಪರಮೆಂಟ್ ಅಂತ ಕರಿತೀವಿ ಆ ಟೆಂಪರಮೆಂಟ್ ಏನಿತ್ತು ಅದು ನಾನು ತುಂಬ ಸಂಕೋಚ ಸ್ವಭಾವದ ಅಷ್ಟಾಗಿ ಜನರ ಜೊತೆ ಬೆರೆಯದ ಅಂದರೆ ಇವಾಗ ತುಂಬ ಮಕ್ಕಳು ಇರ್ತಾರೆ ಆ ಥರ ಏನು ಮನೆಗೆ ಅಕಸ್ಮಾತ್ ಯಾರಾದರೂ ಅತಿಥಿಗಳು ಬಂದರೆ ಅವ್ರ ಹತ್ರ ಮಾತಾಡದೆ ಒಳಗಡೆನೆ ಇರುವಂಥದ್ದು ಸುಮ್ಮನೆ ಕುಳಿತುಕೊಂಡು ಕೇಳುವಂಥದ್ದು ಆದರೆ ತಾವಾಗಿ ಮಾತಾಡುವಂಥದ್ದು ಇಲ್ಲದೆ ಇರೋದು ಅಥವಾ ಇವಾಗ ನಾನು ನನ್ನ ಅಕ್ಕ ಇಬ್ರು ಸಂಗೀತವನ್ನ ಕಲಿತಿದ್ವಿ ಆ ವಯಸ್ಸಿನಲ್ಲಿ ಕೂಡ ಸಹಜವಾಗಿ ಈಗ ಅತಿಥಿಗಳು ಬಂದಾಗ ನಮ್ಮ ಅಪ್ಪ ಅಮ್ಮ ಹೇಳೋರು ಒಂದು ಹಾಡನ್ನು ತೋರ್ಸು ಅಂತ ಹೇಳೋರು ಆವಾಗ ನನ್ನ ಅಕ್ಕ ಎಷ್ಟು ಬೇಗ ಅದನ್ನು ತಕ್ಷಣ ಒಪ್ಕೊಂಡು ಹಾಡ್ತಿದ್ಲೋ ನನಗೆ ಒಂದೋ ಹಾಡಬೇಕು ಅಂದರೆ ನನ್ನ ಅಕ್ಕನ ಜೊತೆ ಬೇಕಾಗ್ತಿತ್ತು ಇಲ್ಲ ನಾನು ಹಾಡ್ತಿರ್ಲಿಲ್ಲ ಮತ್ತು ಒಂದು ರೀತಿಯ ಇಲ್ಲಿ ನಾನು ಹಾಡಿದರೆ ಅವ್ರು ಏನು ಅಂದ್ಕೊಳ್ತಾರೋ ಅಥವಾ ನಾನು ಚೆನ್ನಾಗಿ ಹಾಡದೇ ಇದ್ದರೆ ಅನ್ನುವಂತಹ ಕೀಳರಿಮೆ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಅದು ಸಹಜವೂ ಇರಬಹುದು ತುಂಬ ಮಕ್ಕಳಲ್ಲಿ ಸಹಜ ಇರಬಹುದು ಆದರೆ ಅದು ನನ್ನಲ್ಲಿ ಇತ್ತು ಆದರೆ ಕ್ರಮೇಣ ನೃತ್ಯವನ್ನು ನನ್ನ ಕಲಿಯೋದಕ್ಕೆ ಶುರು ಮಾಡಿದ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನೃತ್ಯ ಸಂಗೀತಗಳು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ನೀವು ಬೇರೆಯವರ ಎದುರುಗಡೆ ನಾಟಕ ಕೂಡ ಹಾಗಾಗಿ ಬೇರೆಯವರ ಎದುರುಗಡೆ ನಾವು ಮಾಡಬೇಕು ಅದ್ರ ಮುಖಾಂತರ ಆಮೇಲೆ ಎಲ್ಲೋ ನಾವು ತುಂಬ ದೊಡ್ಡ ಡಾನ್ಸರ್ಸ್ ಆದಮೇಲೆ ನಮಗೆ ಯಾರೂ ಇಲ್ಲದೆ ನಾವೇ ಸಂತೋಷಕ್ಕೆ ನಾವು ನೃತ್ಯ ಮಾಡುವಂಥದ್ದು ನಮಗೆ ಸಾಧ್ಯವಾಗಬಹುದು ಹೊರತು ಇವೆಲ್ಲೂ ಪ್ರದರ್ಶನ ಕಲೆಗಳು ಹಾಗಾಗಿ ಪ್ರದರ್ಶನ ಕಲೆಗಳಾಗಿದ್ದರಿಂದ ಅವುಗಳ ಉದ್ದೇಶವೇ ಒಂದು ನಾವು ಮಾಡಿದಾಗ ಮತ್ತೊಬ್ಬರು ಅದನ್ನು ನೋಡೋದು ಇದು ಅಲ್ಲಿಯ ಉದ್ದೇಶ ಅದನ್ನ ಕಲಿತ ಕಲಿತ ಏನಾಯ್ತು ಅಂತಂದ್ರೆ ನನಗೆ ಈ ಸಂಕೋಚ ಅನ್ನುವಂಥದ್ದೇನಿದೆ ಏನಿದೆ ಇನ್ಹಿಬಿಷನ್ಸ್ ಅಂತ ನಾವು ಹೇಳ್ತೀವಲ್ಲ ಅದು ಕಡಿಮೆ ಆಗ್ತಾ ಬಂತು ಹಾಗಾಗಿ ಈಗ ನನ್ನನ್ನು ಪ್ರಾಯಶಃ ನೋಡೋರು ಯಾರು ಓ ಇವರು ಚಿಕ್ಕನ್ನಲ್ಲಿ ತುಂಬ ಸಂಕೋಚದ ಎದುರುಗಡೆನೂ ಮಾತನಾಡದ ಎದುರುಗಡೆನೂ ನೃತ್ಯ ಸಂಗೀತಗಳನ್ನು ಹೇಳದ ಅಂತಹ ಮಗು ಆಗಿರಬಹುದು ಅಂತ ಹೇಳಿಬಿಟ್ಟು ಊಹಿಸೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದರಿಂದ ನನಗೆ ಏನು ಅನ್ನಿಸ್ತು ಅಂತಂದ್ರೆ ಮತ್ತೆ ನಾನೀಗ ನೃತ್ಯದ ಗುರುವಾಗಿ ಮಕ್ಕಳಿಗೆ ಕಲಿಸ್ಬೇಕಾದ್ರು ಕೂಡ ನಾನು ಇದನ್ನ ನೋಡ್ತೀನಿ ಏನಂದ್ರೆ ಮಕ್ಕಳು ಬರ್ಬೇಕಾದ್ರೆ ಅವರಿಗಿರುವಂತಹ ಸಂಕೋಚ ನಾಚಿಕೆ ಕೆಲವು ಮಕ್ಕಳು ತುಂಬಾ ಸಹಜವಾಗಿ ಅವರಿಗೆ ಮಾಡುವಂತಹ ಶಕ್ತಿ ಇರತ್ತೆ ಮತ್ತೆ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಬೇರೆಯವ್ರು ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಆದ್ರೆ ತುಂಬ ನೂರಕ್ಕೆ ಒಂದು ಎಪ್ಪತ್ತರಷ್ಟು ಮಕ್ಕಳು ತುಂಬ ಸಂಕೋಚ ಒಂದು ರೀತಿಯ ಹಿಂಜರಿಕೆಯಿಂದ ಬಂದಿರ್ತಾರಲ್ಲ ಕ್ರಮೇಣ ಮಾಡ್ತಾ ಮಾಡ್ತಾ ಅವರಿಗೆ ಅದನ್ನ ಮಾಡೋದೇನಿದೆ ಅದು ಒಂದು ಸಂತೋಷದ ಸಾಧನವಾಗುತ್ತೆ ಅದ್ರ ಜೊತೆಗೆ ಆ ಸಂಕೋಚ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾನು ನೀವ್ ಹೇಳಿದ್ರೆ ಹದಿನೇಳು ವರ್ಷದಿಂದ ನಾನೀಗ ಶಿವಮೊಗ್ಗದಲ್ಲಿ ವೃತ್ತಿಯನ್ನ ಕೈಗೊಂಡು ಹದಿನೇಳು ವರ್ಷಗಳಾದ್ವು ಮೊದಲು ಮೊದಲಲ್ಲಿ ನನ್ನ ರೋಗಿಗಳು ಯಾರು ಇರ್ತಿದ್ರು ಅವರಲ್ಲಿ ಕೆಲವ್ರು ಕೇಳೋರು ನಾನು ಡಾನ್ಸರ್ ಅಂತ ಕೂಡ ಗೊತ್ತಾದಾಗ ಅವ್ರು ಅನ್ನೋರು ಏನಂದ್ರೆ ನಮ್ಗೆ ಡಿಪ್ರೆಷನ್ ತರ ಅನ್ಸ್ತಾ ಇದೆ ಬಟ್ ಆದ್ರೆ ನಮ್ಗೆ ಮಾತ್ರ ಬೇಡ ನಮ್ಗೆ ನೀವು ಡಾನ್ಸ್ ಥೆರಪಿ ಅಂತ ಮಾಡ್ತಿರಲ್ಲ ಅದನ್ನೇ ಕೊಟ್ಬಿಡಿ ಅದನ್ನೇ ಕಲ್ಸ್ಬಿಡಿ ಅಂತ ಹೇಳಿ ಅವಾಗ ನಾನು ಹೇಳ್ತಿದ್ದೆ ನೃತ್ಯ ಚಿಕಿತ್ಸೆ ಅಥವಾ ಡಾನ್ಸ್ ಥೆರಪಿ ಅನ್ನೋದು ನೀವು ಹಾಗೆ ಒಂದು ಸುಮ್ಮನೆ ಹೋಗಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ರಾಯ್ತು ಎಲ್ಲ ಸರಿ ಹೋಯಿತು ಅನ್ನೋ ಥರದಲ್ಲ ಆಗಲ್ಲ ನೀವು ಕರೆಕ್ಟ್ ರೆಗ್ಯುಲರ್ ಆಗಿ ಬರಬೇಕಾಗತ್ತೆ ಕ್ಲಾಸಸ್ಗೆ ಅಂತ ಅದರಲ್ಲಿ ಕೆಲವರು ಒಂದು ವಾರ ಬರೋರು ಆಮೇಲೆ ಅದು ಯಾವಾಗ ಅದಕ್ಕೂ ಕಷ್ಟಪಡಬೇಕು ಅದಕ್ಕೂ ಸಮಯ ಬೇಕು ಅಂತ ಗೊತ್ತಾಗತ್ತೆ ಅದಕ್ಕೂ ದುಡ್ಡು ಖರ್ಚು ಮಾಡಬೇಕು ಅಂತ ಗೊತ್ತಾಗತ್ತೆ ಆವಾಗ ಕ್ರಮೇಣ ಅವ್ರು ಬಿಟ್ಬಿಡೋರು ಆದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಕುತೂಹಲಕಾರಿಯಾಗಿ ಸ್ವಾರಸ್ಯಕರವಾದ ಅನುಭವಗಳ ನನಗೆ ಏನಾಯ್ತು ಅಂದರೆ ಈ ನನ್ನ ಹತ್ರ ಬರ್ತಾ ಇದ್ದಂಥ ಕೆಲವು ರೋಗಿಗಳು ನನ್ನ ವಿದ್ಯಾರ್ಥಿಗಳು ಆಗ್ಬಿಟ್ರು ಕ್ರಮೇಣ ಈಗ ಒಬ್ಬ ಮಹಿಳೆ ಬರ್ತಿದ್ರು ದೀರ್ಘಕಾಲಿಕ ಬೆನ್ನೋವು ಏನ್ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅನ್ನುವಂತಹ ಬೆನ್ನೋವಿಗೆ ಬರ್ತಿದ್ರು ಅವರು ಕ್ರಮೇಣ ಏನಂದ್ರು ಕ್ಲಿನಿಕ್ ಬರೋದು ನಿಲ್ಸ್ಬಿಟ್ರು ಅವರು ಆದ್ರೆ ಡಾನ್ಸ್ ಕ್ಲಾಸಿಗೆ ಬರೋದಕ್ಕೆ ಶುರು ಮಾಡಿದ್ರು ಹಾಗೆ ಬರ್ತಾ ಬರ್ತಾ ಅವರು ಅದನ್ನ ತುಂಬಾ ಎಂಜಾಯ್ ಮಾಡೋದು ನನ್ಗೆ ಗೊತ್ತಾಗ ಶುರು ಆಯಿತು ಅವರ ಬೆನ್ನೋವು ಎಷ್ಟು ಕಡಿಮೆ ಆಯ್ತು ಇಲ್ಲ ಅನ್ನೋದನ್ನ ನಾನು ನೇರವಾಗಿ ಕೇಳುವಂತಹ ಸ್ವಾತಂತ್ರ್ಯ ನನಗಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ನಾನು ನೃತ್ಯ ಗುರು ಮಾತ್ರ ನಾನಲ್ಲಿ ಡಾಕ್ಟರ್ ಆಗೋ ಹಾಗಿಲ್ಲ ಮತ್ತೆ ರೋಗಿ ತಾನಾಗಿ ನನ್ನೊಂದಿಗೆ ಹಂಚ್ಕೊಳ್ಳದೆ ನಾನು ನಿಮ್ಮ ಬೆನ್ನು ಹೇಗಿದೆ ನೀವು ಹೇಗಿದ್ದೀರಾ ಈಗ ಮಾತ್ರೆ ಬಿಟ್ರಾ ಇಲ್ವಾ ಅನ್ನುವಂತಹ ಕೇಳುವಂತ ಅಥವಾ ಬೇರೆ ಯಾವುದಾರು ವೈದ್ಯರ ಹತ್ರ ಅವ್ರು ಹೋಗಿದ್ರೆ ಆ ಮಾಹಿತಿ ನನಗಿರ್ತಿರ್ಲಿಲ್ಲ ಆದರೆ ನನಗೆ ಮತ್ತೊಂದು ತುಂಬಾ ಮುಖ್ಯವಾದ ಅರಿವು ಉಂಟಾಗಿದ್ದು ಏನು ಅದನ್ನು ಜ್ಞಾನೋದಯ ಅಂತ ಕೂಡ ನೀವು ಕರೀಬಹುದು ನನ್ನ ಎಲ್ಲ ರೋಗಿಗಳು ಯಾರು ನನ್ನ ಹತ್ರ ಬರ್ತಿದ್ರು ಅವರಿಗೆ ಒಂದು ಬೇರೆಯಾದ ಜೀವನ ಇದೆ ಅನ್ನೋದು ನನಗೆ ಗೊತ್ತಾಯಿತು ಅಂದ್ರೆ ಈಗ ನಾವು ವೈದ್ಯರು ನಾವು ರೋಗಿಗಳನ್ನು ನೋಡ್ಬೇಕಾದ್ರೆ ಅವರನ್ನು ರೋಗಿಗಳಾಗಷ್ಟೇ ಆಗಿ ನೋಡಿರ್ತೀವಿ ನಮಗೆ ಹೊರಗಡೆ ಅವರು ಸೋಷಿಯಲ್ ಸಿಚುವೇಶನ್ ಅಲ್ಲಿ ಯಾವ ಥರ ಇರ್ತಾರೆ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ನಮಗೆ ಅವರ ರೋಗಿಯಾಗಿ ಮಾತ್ರ ನಾವು ಐಡೆಂಟಿಫೈ ಮಾಡಿರ್ತೀವಿ ಈ ಒಂದು ಅವಕಾಶವನ್ನ ನನಗೆ ಈ ಲಲಿತ ಕಲೆಗಳು ನೀಡಿದ್ವು ಅಂದರೆ ಅವರು ಒಂದು ನಾರ್ಮಲ್ ಆದ ಸಹಜವಾದ ಜೀವನವನ್ನು ಬೇರೆ ಎಲ್ಲರೂ ಹೇಗೆ ನೃತ್ಯ ಸಂಗೀತವನ್ನು ಎಂಜಾಯ್ ಮಾಡಬಹುದು ಆ ರೀತಿಯಲ್ಲಿ ಬೇರೆ ಎಲ್ಲ ಒಂದು ಮಹತ್ವಾಕಾಂಕ್ಷೆಯನ್ನು ಅವುಗಳನ್ನೆಲ್ಲವನ್ನು ಇಟ್ಟುಕೊಂಡು ರೋಗಿಗಳು ಇರೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ತುಂಬ ಮುಖ್ಯವಾದ ತಿಳುವಳಿಕೆಯನ್ನು ಅದು ನನಗೆ ಕೊಡ್ತು ಸೊ ಆಗ ನಾನು ಯೋಚನೆ ಮಾಡಿದೆ ಹಾಗಿದ್ರೆ ಈ ನೃತ್ಯ ಸಂಗೀತಗಳನ್ನು ಕಾಂಪ್ಲಿಮೆಂಟ್ರಿ ಥೆರಪಿಯಾಗಿ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಗಿಂತ ಅಂದರೆ ಬದಲಿ ಚಿಕಿತ್ಸೆಗಿಂತ ಪೂರಕ ಚಿಕಿತ್ಸೆಯಾಗಿ ನೃತ್ಯ ಸಂಗೀತಗಳನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಅದರಲ್ಲೂ ಕೂಡ ನಾನು ನೋಡಿದ್ದೀನಿ ಕೆಲವು ಮಕ್ಕಳು ಈಗ ಅವರೆಲ್ಲರೂ ನನ್ನ ಹತ್ರ ರೋಗಿಗಳಾಗಿ ಬಂದಿರೋದಿಲ್ಲ ಯಾಕಂದ್ರೆ ಅವರೆಲ್ಲ ಮೈಲ್ಡ್ ಅಂತ ಅನ್ನುವಂತಹ ಕಡಿಮೆ ತೀವ್ರತೆಯ ಭಾಗದಲ್ಲಿದ್ದರೆ ಆವಾಗ ಅವರಲ್ಲಿ ಈ ಕೆಲವು ಮಕ್ಕಳು ಬರ್ತಾರೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲ್ಲ ಏನು ಮಾಡಿದ್ರೂ ಏಕಾಗ್ರತೆ ಬರ್ತಾ ಇರಲ್ಲ ಮತ್ತೆ ಮತ್ತೆ ಆ ಕಡೆ ಈ ಕಡೆ ಗಮನ ಹರಿಸೋದು ತುಂಬ ಸಲ ನೀವು ಹೇಳಬೇಕಾಗತ್ತೆ ಹಾಗಾದಾಗ ಅಂತ ಮಕ್ಕಳು ಕೂಡ ನೃತ್ಯ ಸಂಗೀತವನ್ನ ಕಲಿಬೇಕಾದ್ರೆ ತಾನೇ ಅದು ಒಂದು ರಂಜನೆಯ ರೀತಿಯಲ್ಲಿ ಅದು ಆಗೋದ್ರಿಂದ ಮತ್ತೆ ಅಲ್ಲಿ ಗುರುವಾಗಿ ನಾನು ಬೇರೆ ಶಿಕ್ಷಕರಿಗಿಂತ ಬೇರೆ ಆಗ್ಬೇಕಾಗಿರೋದ್ರಿಂದ ನನ್ನ ಮನೋವೈದ್ಯೆಯೂ ಹೌದಲ್ಲ ಈಗ ಬೇರೆ ಟೀಚರ್ಸ್ ಆದ್ರೆ ಅವ್ರು ಬರೀ ಟೀಚರ್ಸ್ ಆಗಿರ್ತಾರೆ ಮನೋವೈದ್ಯರಾಗಿರೋದಿಲ್ಲ ಸೊ ಈಗ ನನಗೆ ಮನೋವೈದ್ಯೆಯಾಗಿ ಆ ಒಂದು ಏಕಾಗ್ರತೆಯ ಕೊರತೆಯನ್ನು ಅರ್ಥ ಮಾಡ್ಕೊಳ್ಳೋದು ನನಗೆ ಹೆಚ್ಚು ಸಾಧ್ಯ ಇದೆ ಅದು ಒಂದು ಸಮಸ್ಯೆಯಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇದೆ ಅಥವಾ ಈ ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಈಗ ಗಣಿತ ತುಂಬಾ ಕಷ್ಟ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಕೆಲವು ತಂದೆ ತಾಯಿಗಳು ಕ್ಲಿನಿಕ್ ನಲ್ಲಿ ಬಂದು ನೋಡ್ತಾರೆ ಆದ್ರೆ ಅಂತ ಮಕ್ಕಳು ಯಾರು ಬಂದಿರಲ್ವೋ ಅಲ್ಲಿ ಅಂತ ಮಕ್ಕಳು ಡಾನ್ಸ್ ಕ್ಲಾಸ್ ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ ಸೊ ಅಲ್ಲೆಲ್ಲ ನಾನು ನೋಡಿದಾಗ ಬೇರೆ ಬೇರೆ ರೀತಿಯ ಅಂಶಗಳು ನನ್ನ ಗಮನಕ್ಕೆ ಬಂದಿದೆ ಬಂದಿದೆ ಸರಿ ಈಗ ತಾವು ತಮ್ಮ ಒಂದು ಅನುಭವವನ್ನ ಹಂಚಿಕ ಸಮಯದಲ್ಲಿ ಹೇಳ್ರಿ ಬಾಲ್ಯದಲ್ಲಿ ನಾನು ಅನ್ನೋ ಒಂದು ಪದವನ್ನು ಈ ರೀತಿ ನಾವು ಬಾಲ್ಯದಲ್ಲೇ ಸಂಗೀತ ಲಲಿತ ಕಲೆಗಳನ್ನು ಮುಂತಾದನ್ನೆಲ್ಲ ಕಲಿಯುವಂಥದ್ದು ಆನಂದಿಸೋದು ಇವೆಲ್ಲವೂ ಮಕ್ಕಳ ಒಂದು ಮನೋವಿಕಾಸಕ್ಕೆ ಇದು ಆ ಹಂತದಲ್ಲೇ ಕಲಿಯೋದು ಅವಶ್ಯಕವೇ ಅಥವಾ ಅದಕ್ಕಿಂತ ಮುಂದಿನ ಹಂತದಲ್ಲೂ ಅವರು ಅದನ್ನು ಸ್ವಲ್ಪ ರೂಢಿಸ್ಕೊಂಡು ಎಲ್ಲ ಆನಂದಿಸ್ಬೋದೇ ಯಾವ ಹಂತದಲ್ಲಿ ಕೂಡ ಲಲಿತ ಕಲೆಗಳು ವಿಶೇಷವಾಗಿ ಪ್ರದರ್ಶನ ಕಲೆಗಳು ಅಂತ ನಾವು ಏನು ಹೇಳ್ತೀವಿ ಪ್ರದರ್ಶನ ಕಲೆಗಳು ಅಂದರೆ ನೃತ್ಯ ಸಂಗೀತ ನಾಟಕಗಳನ್ನು ನಾವು ತೆಗೆದುಕೊಂಡ್ರೆ ಈ ಮೂರು ಸಾಮಾಜಿಕವಾಗಿ ಒಟ್ಟುಗೂಡೋದನ್ನು ನಾವು ಪ್ರೋತ್ಸಾಹಿಸೋದರಿಂದ ಅದು ಉಪಯುಕ್ತವೇ ಅಂದ್ರೆ ಇವಾಗ ನಿಮ್ಮ ಪ್ರಶ್ನೆಯ ಉದ್ದೇಶ ಮೂಲ ಉದ್ದೇಶ ನಂಗ ಅನ್ಸುತ್ತೆ ಇವಾಗ ಯಾರು ತುಂಬಾ ಬೇಸರ ಪಟ್ಕೊಂಡ್ರೆ ಅಯ್ಯೋ ನಮ್ಗೆ ಇಷ್ಟೆಲ್ಲ ಉಪಯೋಗ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ನಾವು ಕಲಿತೆ ಇಲ್ಲ ಬಾಲ್ಯದಲ್ಲಿ ಈಗ ನಂಗೆ ಕಲಿಬೇಕು ಅಂತ ತುಂಬಾ ಆಸೆ ಇದೆ ಅಂತಂದ್ರೆ ಅವ್ರು ಯಾವಾಗ್ಲೇ ಬೇಕಾದ್ರೂ ಕಲಿಬಹುದು ನನ್ನ ಹತ್ರ ಅರವತ್ತು ವರ್ಷದ ಹಿರಿಯ ವಿದ್ಯಾರ್ಥಿಗಳು ಕೂಡ ನನ್ನ ಬಳಿ ನೃತ್ಯ ಕಲಿಯೋರಿದ್ದಾರೆ ಸಂಗೀತದಲ್ಲಂತೂ ಅದು ಮತ್ತೂ ಹೆಚ್ಚು ಯಾಕಂದ್ರೆ ಸಂಗೀತದಲ್ಲಿ ಇನ್ನೂ ದೈಹಿಕ ಮಿತಿಗಳು ಇದಾಗದೇ ಇರೋದ್ರಿಂದ ಖಂಡಿತವಾಗಿ ಅದು ಸಾಧ್ಯ ಇದೆ ಆದ್ರೆ ಏನು ಅಂದ್ರೆ ನಮ್ಮ ಗುರಿ ಏನಿದೆ ಅದನ್ನ ನಾವು ಆಯಾ ಸಂದರ್ಭದಲ್ಲಿ ಬೇರೆ ಬೇರೆಯಾಗಿ ಇಟ್ಕೊಳ್ಬೇಕಾಗತ್ತೆ ಈಗ ಸಹಜವಾಗಿ ಮಕ್ಕಳು ಕಲಿಬೇಕಾದ್ರೆ ತಂದೆ ತಾಯಿಗಳ ಅಪೇಕ್ಷೆ ನಿರೀಕ್ಷೆ ಏನು ಅಂದ್ರೆ ಈ ಮಕ್ಕಳು ಸ್ಟೇಜ್ ಮೇಲೆ ಮಾಡಬೇಕು ಸ್ಕಾಲರ್ಶಿಪ್ ತಗೋಬೇಕು ಅಥವಾ ಎಕ್ಸಾಮ್ ಪಾಸ್ ಮಾಡಬೇಕು ಈ ರೀತಿಯ ನಿರೀಕ್ಷೆಗಳು ಇರುತ್ತೆ ಮತ್ತೆ ಅಲ್ಲಿ ಸಹಜವಾಗಿ ಗುರು ಮತ್ತು ಸಮಾಜ ಜೊತೆಗೆ ತಂದೆ ತಾಯಿಗಳ ಆಸೆ ಏನಿರುತ್ತೆ ಅಂದ್ರೆ ಈ ಮಗು ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಆವಾಗ ದೊಡ್ಡ ಡಾನ್ಸರ್ ಆಗ್ಬೋದು ದೊಡ್ಡ ಚಿತ್ರ ಕಲಾವಿದೆ ಆಗ್ಬೋದು ಅಥವಾ ಸಂಗೀತ ತುಂಬಾ ಚೆನ್ನಾಗಿ ಹಾಡಿದ್ರೆ ದೊಡ್ಡ ಆರ್ಟಿಸ್ಟ್ ಆಗೋದಿಕ್ಕೆ ಸಾಧ್ಯ ಇದೆ ಅನ್ನುವಂತ ನಿರೀಕ್ಷೆಗಳೇನಿರುತ್ತೆ ಅದು ಒಂದು ವಯಸ್ಸಿನ ನಂತರ ಕಲಿಬೇಕಾದಾಗ ಅದು ಸಾಧ್ಯ ಆಗೋದಿಲ್ಲ ಆದ್ರೆ ನನ್ಗೆ ಏನಿಸುತ್ತೆ ಅಂದ್ರೆ ನಮ್ಗೆ ನಿಜವಾಗಿ ಲಲಿತ ಕಲೆಗಳ ಉಪಯುಕ್ತತೆ ಆರೋಗ್ಯಕ್ಕೆ ಬೌದ್ಧಿಕ ವಿಕಾಸಕ್ಕೆ ಮಾನಸಿಕ ಆರೋಗ್ಯಕ್ಕೆ ಬೇಕು ಅಂತಾದ್ರೆ ನಮ್ಮ ಈ ಗುರಿಯನ್ನ ನಾವು ಬದಲಿಸ್ಕೊಳ್ಬೇಕು ಆನಂದವೇ ನಮ್ಮ ಗುರಿ ಆದಷ್ಟು ಆರೋಗ್ಯದ ಗುರಿ ಹೆಚ್ಚು ಸಾಧ್ಯವಾಗತ್ತೆ ಯಾಕಂದ್ರೆ ಈಗ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ರು ಕೂಡ ಇದೆಲ್ಲವೂ ದೈಹಿಕ ಆರೋಗ್ಯಕ್ಕೂ ಅನ್ವಯಿಸತ್ತೆ ಅನ್ನೋದನ್ನ ನಾವು ನೆನಪುಕೋಬೇಕು ನಾನು ಹೇಳ್ತಾ ಇರೋದು ಬರೀ ಇವಾಗ ನೃತ್ಯ ದೈಹಿಕವಾಗಿ ಮಾಡಿದಾಗ ಎಕ್ಸೈಸ್ ಆಗತ್ತೆ ಅಂತ ಅಷ್ಟೇ ಅಲ್ಲ ಈಗ ನಮ್ಮ ಒಂದು ಬಲವಾದ ಸಂಶೋಧನೆ ಇತ್ತೀಚಿನ ಸಂಶೋಧನೆಗಳು ಏನ್ ತೋರಿಸಿದೆ ಅಂದ್ರೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ದೈಹಿಕ ಆರೋಗ್ಯಕ್ಕೆ ನೇರವಾಗಿ ಸಂಪರ್ಕ ಇರುವಂತದ್ದು ಅಂತ ಹಾಗಿದ್ದಾಗ ಮಾನಸಿಕವಾಗಿ ನಾವು ಸಕಾರಾತ್ಮಕ ಭಾವನೆಗಳನ್ನ ರೂಢಿಸ್ಕೊಳ್ಳೋದು ನಮ್ಮ ನಕಾರಾತ್ಮಕ ಭಾವನೆಗಳನ್ನ ಹೊರ ಹಾಕುವಂತ ಒಂದು ದಾರಿಯನ್ನ ನಾವು ಕಂಡುಕೊಳ್ಳೋದು ಇವೆಲ್ಲವೂ ಕೂಡ ದೇಹದಲ್ಲಿ ಕೆಲವು ಬದಲಾವಣೆಗಳನ್ನು ಉಂಟು ಮಾಡಿ ಅದು ಹೃದಯದ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ನಂತ ಕಾಯಿಲೆಗಳನ್ನ ಕಮ್ಮಿ ಮಾಡಬಹುದು ಇದೆಲ್ಲವೂ ಕೂಡ ನಮ್ಗೆ ಇವಾಗ ಗೊತ್ತಿರುವಂತದ್ದು ಹಾಗಾಗಿ ನಾನು ಮಾನಸಿಕ ಆರೋಗ್ಯಕ್ಕೆ ಅಂತ ಏನೇ ಹೇಳಿದ್ರು ಅದೆಲ್ಲವೂ ದೈಹಿಕ ಆರೋಗ್ಯಕ್ಕೂ ಕೂಡ ನೇರವಾಗಿ ಅಥವಾ ಈಗ ಕೊರೋನಾ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸೋದಿಕ್ಕೆ ಕೊರೋನಾ ಬರ್ದೇ ಇರೋ ಹಾಗೆ ತಡೆಗಟ್ಟೋದಿಕ್ಕೆ ಕೂಡ ಮನಸ್ಸು ಮುಖ್ಯವಾಗತ್ತೆ ಹಾಗಾಗಿ ಮನಸ್ಸು ಚೆನ್ನಾಗಿ ಆಗೋದು ಈ ರೀತಿಯ ಲಲಿತ ಕಲೆಗಳಿಂದ ಅನ್ನುವಂತಹ ಗುರಿಯನ್ನ ನಾವು ಜನರಲ್ಲಿ ಅದನ್ನ ಹೆಚ್ಚು ಪ್ರಚಾರ ಮಾಡಿದ್ರೆ ಆವಾಗ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ ಶಾಲೆಗಳಿಗೆ ಬೇರೆ ನೃತ್ಯ ಸಂಗೀತ ಶಾಲೆಗಳಿಗೆ ಕಳಿಸ್ತಾ ಇರ್ತಾರೆ ಅಲ್ಲಿ ನೀವು ಶಾಲೆಗಳಿಗೆ ಕಳಿಸುವಂತಹ ಗುರಿಯನ್ನ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ನಾನು ಎಷ್ಟೋ ಸಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಏನು ನೃತ್ಯ ಸಂಗೀತವನ್ನ ಕಲಿಯೋದಿಕ್ಕೆ ಇಂತ ಒಂದು ಮಾರ್ಗ ಅಂತ ಇಲ್ಲ ಅಂತ ಪಾತ್ ಅನ್ನುವಂತದ್ದಿಲ್ಲ ಡಾಕ್ಟರ್ ಆಗ್ಬೇಕು ಅಂತ ಇದ್ರೆ ಅದಕ್ಕೊಂದು ಮಾರ್ಗ ಇದೆ ಈಗ ನೀವು ಸೆಕೆಂಡ್ ಇಯರ್ ಪಿ ಯು ಸಿಲಿ ಇಷ್ಟ ಮಾಡಬೇಕು ನೀಟಲ್ಲಿ ಇಷ್ಟು ತೆಗೀಬೇಕು ಇಂತ ರ್ಯಾಂಕ್ ತೆಗಿಬೇಕು ಇಷ್ಟು ಪಾಸ್ ಮಾಡಬೇಕು ಅನ್ನೋದು ಗೊತ್ತಿದೆ ನಮ್ಗೆ ಆದ್ರೆ ನೃತ್ಯಗಾರನಾಗೋದಕ್ಕೆ ಅಥವಾ ಸಂಗೀತ ಕಲಾವಿದೆ ಆಗೋದಿಕ್ಕೆ ಆ ಮಾರ್ಗ ಅನ್ನೋದೇನಿದೆ ಅದು ತುಂಬಾ ನಿರ್ದಿಷ್ಟವಾಗಿಲ್ಲ ಹಾಗಾಗಿ ತಂದೆ ತಾಯಿಗಳು ಮಾಡಬೇಕಾದ್ದೇನು ತಮ್ಮ ಹತ್ತಿರದ ಸಂಗೀತ ನೃತ್ಯ ಶಾಲೆಗಳಿಗೆ ಕಳಿಸ್ತಾ ಇದ್ರೆ ಅವರು ವಾರಕ್ಕೆ ಎರಡು ದಿವಸ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ರೆ ಸಾಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಮಾಡ್ಕೊಂಡಾಗ ಸಹಜವಾಗಿ ಮಕ್ಕಳಿಗೆ ಅದು ಒಂದು ಸಂತೋಷದ ಸಮಯ ಆದಾಗ ಅವರು ಕ್ರಮೇಣ ಅದರಲ್ಲಿ ರುಚಿಯನ್ನ ಬೆಳೆಸ್ಕೊಳ್ತಾರೆ ಅವರು ದೊಡ್ಡ ಕಲಾವಿದರ ಆಗ್ತಾರೋ ಇಲ್ವೋ ಅದು ಬೇರೆ ಆದ್ರೆ ಅವ್ರು ಸಂತೋಷ ಪಡ್ತಾರೆ ಅದೇ ಅವರ ಆರೋಗ್ಯವನ್ನ ಹೆಚ್ಚಿಸತ್ತೆ ಅವರ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಯಾಕಂದ್ರೆ ಒಂದು ವಿಯಲ್ಲಿ ಒಂದು ಏನೋ ಸಿನಿಮಾವನ್ನ ನೋಡಿ ಅಥವಾ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಆಟ ಆಡ್ತಾ ಯಾಕೆ ಅವರು ಅದನ್ನ ತುಂಬಾ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆದ್ರೂ ಇಟ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಸಂತೋಷ ಕೊಡ್ತಾ ಇರತ್ತೆ ಹಾಗಾಗಿ ಈ ಸಂತೋಷ ಅನ್ನುವಂಥದ್ದನ್ನೇ ನಮ್ಮ ಗುರಿಯನ್ನಾಗಿ ಮಾಡಿಕೊಂಡು ಈ ಲಲಿತ ಕಲೆಗಳನ್ನು ಕಲಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಆಗ ಖಂಡಿತವಾಗಿ ಅದು ಒಂದು ಆರೋಗ್ಯಕ್ಕೆ ಉಪಯುಕ್ತ ಸಾಧನವಾಗುತ್ತೆ ಸರಿ ಅಂದ್ರೆ ಹೆಚ್ಚಿನ ನಿರೀಕ್ಷೆಗಳು ಅನ್ನೋದು ಏನು ಅದರಿಂದ ನಮಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಅದು ಕಂಡು ಬಂದ್ರು ಸಹ ಒಳಗೊಳಗೆ ಅದು ತುಂಬಾ ಸಹಾಯವನ್ನ ಮಕ್ಕಳಿಗೆ ಮಾಡ್ತಾ ಇರುತ್ತೆ ಖಂಡಿತ ಹಾಗಾಗಿ ಈ ಥರ ಒಂದು ಕಲೆಯನ್ನ ಆ ರಂಗದಲ್ಲಿ ಮಕ್ಕಳು ಇರೋದನ್ನ ನಾವು ಅದನ್ನ ಪ್ರೋತ್ಸಾಹ ಪ್ರೋತ್ಸಾಹಿಸಿದ್ರೆ ಅದರಿಂದ ತುಂಬಾ ಅನುಕೂಲವಾಗುತ್ತೆ ಅಂದ್ರೆ ಇವಾಗ ಶಾಲಾ ಫೀಸ್ ಫೀಸ್ಗಳಿಗೆ ಕಂಪೇರ್ ಮಾಡಿದೆ ಮತ್ತೆ ಎಷ್ಟು ಸಮಯವನ್ನ ನಾವು ಓದು ಬರೆಯ ನಾವು ಗಣಿತ ವಿಜ್ಞಾನಿಗಳಿಗೆ ವ್ಯಯಿಸ್ತೀವಿ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ರೆ ಲಲಿತ ಕಲೆಗಳಿಗೆ ಬೇಕಾಗುವಂಥದ್ದು ಅದರ ಒಂದು ನೂರು ಒನ್ ಹಂಡ್ರೆಡ್ ತಷ್ಟು ಮಾತ್ರ ಅದಕ್ಕೆ ಬಜೆಟ್ ನಿಜ ನಿಜ ಯಾಕಂದರೆ ಯಾವ ನಾನ್ ಸ್ಕೂಲು ಅಂತ ಕಡೆ ಕೂಡ ಹೆಚ್ಚಂದ್ರೆ ತುಂಬ ಕಾಸ್ಟ್ಲಿ ಅನ್ನುವಂತಹ ಶಾಲೆಯು ಕೂಡ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಅಪೇಕ್ಷಿಸ್ಬೋದು ಇದು ಜಾಸ್ತಿ ನಾನು ಹೇಳ್ತಾ ಇರೋದು ಅಂದರೆ ಇವಾಗ ಹೊಸದಾಗಿ ಹಾಕದಾಗಂತೂ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇಷ್ಟಿರಬಹುದು ಆದರೆ ಈಗ ಶಾಲೆಗಳ ಫೀಸನ್ನು ನಾವು ಇದಕ್ಕೆ ಹೋಲಿಸ್ ನೋಡಿದರೆ ಅದು ಸಾಕಷ್ಟು ಜಾಸ್ತಿ ಆದರೆ ನಾವು ಏನನ್ನ ಯೋಚನೆ ಮಾಡ್ತೀವಿ ಅಂದರೆ ಶಾಲಾ ಕಲಿಕೆ ಅಥವಾ ವಿಜ್ಞಾನ ಗಣಿತ ಕಲಿಕೆ ಅನ್ನುವಂಥದ್ದು ನಮಗೆ ಮುಂದೆ ನಮಗೇನು ಜೀವನಕ್ಕೆ ತುಂಬ ಅನಿವಾರ್ಯ ಅನ್ನುವಂಥ ಯೋಚನೆ ನಮ್ಮ ಇರೋದ್ರಿಂದ ನಮಗೆ ಇದು ತುಂಬ ಕಾಸ್ಟ್ಲಿ ಅನಿಸುತ್ತೆ ಪರೀಕ್ಷೆಗಳು ಅಥವಾ ಎಸ್ ಎಲ್ ಸಿ ಈ ಥರದ ಕ್ಲಾಸ್ಗಳು ಬಂದ ತಕ್ಷಣ ನಾವು ಇವತ್ತು ಡ್ಯಾನ್ಸ್ ಬಿಟ್ಬಿಡು ನೀನು ಸಂಗೀತ ಬಿಟ್ಬಿಡು ನೀನು ಹಾಡಬೇಕಾಗಿಲ್ಲ ಡಾನ್ಸ್ ಮಾಡಬೇಕಾಗಿಲ್ಲ ಇವತ್ತಿಂದ ಕ್ಲಾಸಿಗೆ ಹೋಗೋದು ಬೇಡ ಅದ್ರ ಬದಲು ನೀನು ಓದು ಗಣಿತ ಲೆಕ್ಕ ಮಾಡು ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ನಿಜ ನಿಜ ಅಂದ್ರೆ ಇದ್ರ ಬೆಲೆ ಗೊತ್ತಿಲ್ಲದಕ್ಕೆ ಹೌದು ಆಮೇಲೆ ಈ ಬೌದ್ಧಿಕ ಬೆಳವಣಿಗೆಗಾಗಿ ಕಲಿಯುವಿಕೆಗಾಗಿ ಬಾಲ್ಯವಸ್ಥೆನಲ್ಲಿ ನಾವು ಹೇಳ್ಬೋದು ಅನ್ನೋದಾದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳ ಗಳಿಕೆ ಇದಕ್ಕೂ ಮತ್ತು ಲಲಿತ ಕಲೆಗಳಿಗೂ ಇರುವಂತಹ ಸಂಬಂಧ ಕುರಿತು ಸ್ವಲ್ಪ ಹೇಳಿದ್ರಿ ಸ್ವಲ್ಪ ವಿಶದೀಕರಿಸಿ ಹೇಳೋದಾದ್ರೆ ಅನೇಕ ಕೇಳುಗ ಅಮ್ಮಂದರಿಗೆ ಇದರಿಂದ ಖಂಡಿತ ಖಂಡಿತ ಏನಂದ್ರೆ ನಮ್ಮ ವಿಜ್ಞಾನದ ಸಂಶೋಧನೆಗಳೆಲ್ಲ ನಾವು ಏನ್ ಮಾಡ್ತೀವಿ ಈಗ ನಾವು ಲ್ಯಾಂಡ್ ಲೈನ್ ಇಂದ ಮೊಬೈಲ್ಗೆ ಬೇಗ ಅಪ್ಡೇಟ್ ಆಗೋಗ್ತೀವಿ ಪಂಚೆಯಿಂದ ಪ್ಯಾಂಟಿಗೆ ಗೆ ತುಂಬಾ ಬೇಗ ಅಪ್ಡೇಟ್ ಆಗಿಬಿಡ್ತೀವಿ ಆದ್ರೆ ಅಷ್ಟೇ ಬೇಗ ಸಂಶೋಧನೆಗಳನ್ನ ಹುಡುಕಿ ಈಗ ಏನ್ ಹೇಳಿದೆ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಅಪ್ಡೇಟ್ ಆಗಲ್ಲ ಅದು ನಮ್ಮ ಆಧುನಿಕ ಸಮಾಜದ ದುರಂತ ಅಂತ ನಂಗೆ ಅನಿಸಿದ್ರು ಅಂದರೆ ಈಗ ನಮ್ಮೆಲ್ಲರಿಗೂ ಏನು ಗೊತ್ತು ನಮ್ಮ ಮೆದುಳಿನಲ್ಲಿ ಎರಡು ಗೋಳಗಳಿವೆ ಒಂದು ಬಲ ಎಡ ಅರೆಗೋಳಗಳು ಹಾಗಾಗಿ ಬಲಗಡೆದಕ್ಕೆ ಚೆನ್ನಾಗಿರೋರು ತುಂಬ ಆರ್ಟಿಸ್ಟ್ಸ್ ಆಗ್ತಾರಂತೆ ಪೇಂಟರ್ಸ್ ಆಗ್ತಾರಂತೆ ಸಂಗೀತ ಡ್ಯಾನ್ಸ್ ಎಲ್ಲ ಕಲಿತಾರಂತೆ ಎಡಗಡೆದು ಇದಿರುತ್ತೆ ಅವರು ತುಂಬ ಸೈಂಟಿಸ್ಟ್ಸ್ ಆಗ್ತಾರಂತೆ ಸೈನ್ಸ್ ಕಲಿತಾರಂತೆ ಗಣಿತ ಚೆನ್ನಾಗಿ ಲೆಕ್ಕ ಮಾಡ್ತಾರಂತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ ಇದೆಲ್ಲವೂ ನಾನು ಹೇಳ್ತಿರೋದು ರೈಟ್ ಹ್ಯಾಂಡೆಡ್ ಪರ್ಸನ್ನಲ್ಲಿ ನಾವು ಬಲಗೈಯನ್ನು ಉಪಯೋಗಿಸುವಂತಹ ಡಾಮಿನೆಂಟ್ ಪರ್ಸನ್ಸ್ ಅಲ್ಲಿ ಲೆಫ್ಟ್ ಅನ್ನೋದ್ ಡಾಮಿನೆಂಟ್ ಆಗಿರುತ್ತೆ ನಮ್ಮ ಲೆಫ್ಟ್ ಬ್ರೈನ್ ಆದರೆ ಈ ಥಿಯರಿ ತುಂಬ ಹಳೆದು ಅದನ್ನು ಈಗ ಬದಲು ಮಾಡಬೇಕಾದಂಥ ಅಧ್ಯಯನಗಳು ತುಂಬ ಬಂದ್ಬಿಟ್ಟಿದೆ ಅಂದರೆ ಎಡ ಮೆದುಳು ಮತ್ತು ಬಲ ಮೆದುಳು ಸೆಪರೇಟ್ ಅಲ್ಲ ಅವೆರಡು ಪ್ರತ್ಯೇಕ ಅಲ್ಲ ಅದೆರಡ ಮಧ್ಯ ಕೊಂಡಿ ಇದೆ ಅದರ ಮಧ್ಯೆ ಸಂಪರ್ಕಗಳಿದೆ ಮತ್ತೆ ಇಡೀ ಮೆದುಳು ಚಿಕ್ಕ 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 ವ್ಯೂಹಗಳಾಗಿ ಒಂದರ ಒಂದಕ್ಕೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತು ಹಾಗಾಗಿ ಇವಾಗ ಆ ಗಣಿತದಲ್ಲಿ ಆಸಕ್ತಿ ಇರೋರಿಗೆ ಆರ್ಟ್ಸ್ ಬೇಕಾಗಿಲ್ಲ ಆರ್ಟ್ಸ್ ಅಲ್ಲಿ ಆಸಕ್ತಿ ಇರೋರಿಗೆ ಗಣಿತ ಬರಲ್ಲ ಅನ್ನುವಂಥದ್ದು ಇವತ್ತು ಬಿದ್ದು ಹೋಗಿರುವಂತಹ ಸಿದ್ಧಾಂತ ಅದಕ್ಕೆ ನಮಗೆ ಮೊದ್ಲೇ ತುಂಬಾ ಮೊದ್ಲೇ ನಮಗೆ ಗೊತ್ತಿದೆ ಏನು ಗೆ ಎಷ್ಟು ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಇವೆಲ್ಲವೂ ನಮ್ಗೆ ಗೊತ್ತಿರುವಂಥದ್ದೇ ಆದರೂ ಕೂಡ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮಕ್ಕಳು ಅಂಕಗಳನ್ನ ಹೆಚ್ಚು ಗಳಿಸ್ಬೇಕು ಅಂದ್ರೂ ಕೂಡ ಈ ಲಲಿತ ಕಲೆಗಳು ಸಹಾಯಕ ಪೂರಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಮ್ಮ ಭಾರತೀಯ ಲಲಿತ ಕಲೆಗಳಲ್ಲಂತೂ ಗಣಿತ ವಿಜ್ಞಾನಗಳು ಜೊತೆ ಜೊತೆಯಾಗೇ ಇದೆ ಈಗ ನೀವು ಒಬ್ಬ ಕರ್ನಾಟಕ ಸಂಗೀತ ಕಚೇರಿ ನಡೀತಿತ್ತು ಅಂದರೆ ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ಅಲ್ಲಿ ಲೆಕ್ಕ ಬರದೆ ಹೇಗೆ ಕಚೇರಿ ನಡೆಯುತ್ತೆ ನಮ್ಮ ಲಯವಾದ್ಯಗಳೆಲ್ಲವೂ ಕೂಡ ಲೆಕ್ಕದ ಮೇಲೆ ನಿಂತಿರುವಂಥವು ಗಣಿತದ ಮೇಲೆ ನಿಂತಿರುವಂಥವು ಒಂದು ಕ್ಷಣ ಮಾತ್ರದಲ್ಲಿ ಮೂರೊಂಬತ್ತಲ ಇಪ್ಪತ್ತೇಳು ಅದಕ್ಕೆ ಎಷ್ಟು ತೀರ್ಮಾನ ಬರಬೇಕು ಎಷ್ಟು ಬರಬೇಕು ಅನ್ನೋದೆಲ್ಲ ಇದೆ ಇಲ್ಲ ಅದೆಲ್ಲವೂ ಈಗ ತದ್ದಿ ಹಿಂಗಿಣ್ಣತ್ತುಂ ತದ್ದಿ ಗಿಣ್ ಅತ್ತುಂ ತದ್ದಿ ಹಿಂಗಿಣ್ಣತ್ತುಂ ಅನ್ಬೇಕಾರೆ ಅಲ್ಲಿ ಒಂಬತ್ತಕ್ಷರ ಬಂತು ಐದಕ್ಷರ ಬಂತು ಏಳು ಅಕ್ಷರ ಬಂತು ಅದಷ್ಟನ್ನು ಕೂಡಿಸಿ ಅದನ್ನು ಮಲ್ಟಿಪ್ಲೈ ಮಾಡಿ ಗುಣಿಸಿ ಇದನ್ನೆಲ್ಲ ಮಾಡಿ ಆ ವ್ಯಕ್ತಿ ಆ ತೀರ್ಮಾನವನ್ನು ಹಾಡಬೇಕು ಸ್ವರ ಪ್ರಸ್ತಾರ ಕಲ್ಪನಾ ಸ್ವರ ಅಂತ ಏನಿದೆ ಅದೆಲ್ಲವೂ ಗಣಿತದ ಮೇಲೆ ನಿಂತಿರೋದು ಹಾಗಾಗಿ ಗಣಿತವನ್ನು ಸಂಗೀತವನ್ನು ನೀವು ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದೇನು ಅಂದರೆ ಇಂತಹ ಗಣಿತ ವಿಜ್ಞಾನವನ್ನ ಬರಿಬೇಕಾದಂಥ ಅಂಕಕ್ಕಾಗಿ ಬರಿಬೇಕಾದಂಥ ವಿದ್ಯಾರ್ಥಿಯ ಮನಸ್ಸು ಆರಾಮಾಗಿರ್ಬೇಕು ಆಗ ನಮ್ಮ ಮೆದುಳು ಅತ್ಯಂತ ಕ್ಷಮತೆಯಿಂದ ಎಫಿಶಿಯೆನ್ಸಿಯಿಂದ ಕೆಲಸ ಮಾಡೋದಕ್ಕಾಗುತ್ತೆ ಹಾಗಾಗಿ ಐ ಕ್ಯೂ ಅನ್ನುವಂಥದ್ದು ಏನಿದೆ ಇವತ್ತಿನ ಜಗತ್ನಲ್ಲಿ ಇ ಕ್ಯೂ ಇಮೋಷನಲ್ ಕ್ವಶ್ಟ್ ಜೊತೆಗೆ ಜೋಡಿಸ್ಕೊಂಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಫೈನಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಗಳಿಸಿ ನಾವು ಇಷ್ಟಪಡುವಂಥ ಗುರಿ ಏನು ನಾನು ಆರಾಮಾಗಿ ಸಂತೋಷವಾಗಿ ಜೀವನದಲ್ಲಿ ಇರಬೇಕು ಅನ್ನುವಂಥದ್ದು ಹಾಗಾಗಿ ಅಕಸ್ಮಾತ್ ನಾನು ನೂರಕ್ಕೆ ನೂರು ತೆಗೆದು ಗಣಿತದಲ್ಲಿ ವಿಜ್ಞಾನದಲ್ಲಿ ನಾನು ಸಂತೋಷವಾಗಿಲ್ಲ ಜೀವನದಲ್ಲಿ ಅಂತ ಅಂದ್ರೆ ಆ ನೂರು ಅಂಕಗಳೇನಿದೆ ಅದು ಯಾವ ಉಪಯೋಗಕ್ಕೂ ಇಲ್ಲ ಹಾಗಾಗಿ ನಾವು ಲಲಿತ ಕಲೆಗಳನ್ನ ಅಂಕಗಳಿಕೆಗೆ ಪೂರಕವಾಗಿ ನೋಡಬೇಕು ಅಂತಹ ವಾತಾವರಣವನ್ನ ನಮ್ಮ ಶಾಲೆಗಳಲ್ಲಿ ಸೃಷ್ಟಿಸಬೇಕು ಯಾಕಂದ್ರೆ ನಾವು ಇದ್ರ ಬಗ್ಗೆ ತುಂಬಾ ಸಿಕ್ಕಾಪಟ್ಟೆ ಅಧ್ಯಯನಗಳು ಇದೆ ಕರ್ನಾಟಕ ಬಾಲವಿಕಾಸ ಅಕಾಡೆಮಿಯಿಂದ ನಾವೇ ಇಲ್ಲಿಯ ಶಿವಮೊಗ್ಗಯ ಸ್ಕೂಲ್ಗಳಲ್ಲಿ ಕೂಡ ನಾವು ಈ ಅಧ್ಯಯನವನ್ನು ಮಾಡಿದ್ವಿ ಅದರಲ್ಲಿ ತುಂಬ ಮುಖ್ಯವಾಗಿ ಇರೋದು ಏನಂತಂದರೆ ಈ ಅಂಕಗಳಿಕೆಗೆ ಈ ಲಲಿತ ಕಲೆಗಳು ಪೂರಕ ಅನ್ನುವಂಥದ್ದು ಆದರೆ ತಂದೆ ತಾಯಿಗಳು ಯಾಕೆ ಯಾಕಂದರೆ ತುಂಬ ಜನ ತಂದೆ ತಾಯಿಗಳಿಗೆ ಇದು ಗೊತ್ತಿದೆ ಇವು ಲಲಿತ ಕಲೆಗಳು ತುಂಬ ಉಪಯುಕ್ತ ಅನ್ನುವಂಥದ್ದು ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಏನಿಲ್ಲ ಯಾವ ಮಕ್ಕಳಿಗೆ ಬೇಕಾದ್ರೆ ನೀವು ಡ್ಯಾನ್ಸು ಸಂಗೀತ ಕಲಿಯೋದ್ರಿಂದ ಉಪಯೋಗ ಆಗತ್ತಾ ಇಲ್ವಾ ಅಂತ ಕೇಳಿದರೆ ಅವರು ಉಪಯೋಗ ಆಗತ್ತೆ ಅಂತಲೇ ಹೇಳ್ತಾರೆ ಹೇಗೆ ಇವಾಗ ದುಶ್ಚಟಗಳ ಬಗ್ಗೆ ನಾವು ಕೇಳಿದರೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾ ಅಥವಾ ಸಿಗರೇಟ್ ಸೇದೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾ ಅಂತ ಕೇಳಿದರೆ ಇಲ್ಲ ಅನ್ನೋವಂಥ ಉತ್ತರ ತಟ್ಟಂತ ಬರ ಸಹಜವಾಗಿ ಆದರೆ ತೊಂದರೆ ಏನು ಅಂತಂದರೆ ಪ್ರಾಯೋಗಿಕವಾಗಿ ಈಗ ಮಕ್ಕಳನ್ನ ಒಂದು ಡ್ಯಾನ್ಸ್ ಕ್ಲಾಸಿಗೋ ಸಂಗೀತ ಕ್ಲಾಸ್ಗೋ ಕರ್ಕೊಂಡು ಹೋಗುವಂತ ಮುಗಿದ ತಕ್ಷಣ ಕರ್ಕೊಂಡು ಬರುವಂತಹ ಈ ವಿಷಯಗಳು ಇವತ್ತಿನ ಜಗತ್ತಿನಲ್ಲಿ ಸುಲಭ ಅಲ್ಲ ಹಾಗಾಗಿ ಏನಾಗುತ್ತೆ ತುಂಬ ಜನ ತಂದೆ ತಾಯಿಗಳಿಗೆ ಅವ್ರ ಜೊತೆ ಹೋಗಬೇಕು ಅಂತಂದರೆ ಬೇರೆ ಯಾವುದೋ ಅಡ್ಡಿ ಬರಬಹುದು ಮಕ್ಕಳನ್ನು ಒಬ್ಬರನ್ನೇ ಕಳಿಸೋದಕ್ಕೆ ಕಷ್ಟ ಆಗಬಹುದು ಅಥವಾ ಆವತ್ತಿನ ಕ್ಲಾಸ್ನಲ್ಲಿ ಏನು ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಅಪ್ಪ ಅಮ್ಮ ಅತಿ ನಿರೀಕ್ಷೆಯಿಂದ ಇದ್ದರೆ ಅವರಿಗೆ ನಿರಾಸೆ ಆಗಬಹುದು ಇದಕ್ಕೆ ಈಗ ಆನ್ಲೈನ್ ಕ್ಲಾಸ್ಗಳು ಸಾಕಷ್ಟು ಪರಿಹಾರಗಳನ್ನು ಈಗ ಕೊಟ್ಟಿದೆ ಈಗ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮದ್ದು ಸಂಗೀತ ಕಲಾವಿದನೋ ನೃತ್ಯ ಕಲಾವಿದನೋ ಇದ್ದರೆ ಆನ್ಲೈನ್ ಮುಖಾಂತರ ಅದನ್ನು ಕಲಿಬಹುದಾದಂತಹ ಆಸಕ್ತ ವಿದ್ಯಾರ್ಥಿಗೆ ಕಲಿಸಬಹುದಾದಂತಹ ಆ ಪರಿಹಾರವನ್ನು ಕೊಟ್ಟಿದೆ ಹಾಗೇನೇ ಕೆಲವು ತಂದೆ ತಾಯಿಗಳು ಬೇರೆ ಬೇರೆ ರೀತಿಯ ಪರಿಹಾರವನ್ನು ಹುಡ್ಕೊಂಡಿದ್ದಾರೆ ಇವಾಗ ತಾಯಿ ಮಕ್ಕಳು ಮೂರು ಜನನೂ ಸೇರ್ಕೊಂಡು ಬಿಡೋದು ನೃತ್ಯದ ತರಗತಿಗೆ ಅವಾಗ ತಾಯಿಗೂ ಸಮಯ ವ್ಯರ್ಥವಾಗದೇ ಇರೋದು ಮೂರು ಜನ ಹೋಗಿ ಒಟ್ಟಿಗೆ ಹೋಗಿ ಕಲಿಬೇಕಾದ್ರೆ ಏನೋ ಫೀಸ್ನಲ್ಲೋ ಕನ್ಸೆಷನು ಅಥವಾ ಹೋಗಿ ಬರುವಂತಹ ದಾರಿಯಲ್ಲಿ ಕನ್ಸೆಷನ್ನು ಈ ಥರದ್ದೆಲ್ಲವೂ ಕೂಡ ಸಾಧ್ಯ ಇದೆ ಆದರೂ ಕೂಡ ಇವು ಪ್ರಾಯೋಗಿಕವಾಗಿ ಇರುವಂತಹ ಅಡ್ಡಿಗಳು ಇನ್ನು ತಾವು ಹೇಳ್ತಾ ಹೋದ್ರಿ ಆವಾಗಲೇ ಮೊದಲನೇ ಒಂದು ಪ್ರಶ್ನೆಗೆ ತಾವು ಉತ್ತರದಲ್ಲಿ ಹೇಳಿದ್ರಿ ಸಂಗೀತ ಮತ್ತು ಮನಸ್ಸಿಗೆ ಒಂದು ಅವಿನಾಭಾವ ಸಂಬಂಧವಿದೆ ಅಂತಂದರೆ ಎಲ್ಲ ಕಲೆಗಳಿಗೂ ಮತ್ತು ಮನಸ್ಸಿಗೂ ಅವಿನಾಭಾವ ಸಂಬಂಧವಿದೆ ಅದು ಹೇಗಿದೆ ಅನ್ನೋದನ್ನು ತಾವು ಬಿಡಿಸಿ ಬಿಡಿಸಿ ಹೇಳಿದ್ರಿ ಮತ್ತೆ ಇದರಲ್ಲಿ ತಾವು ಈ ಥಿಯರ್ಪಿಯಾಗಿ ಅಂದರೆ ಚಿಕಿತ್ಸಾ ವಿಧಾನವಾಗಿ ಅದು ಹೇಗೆ ಸಹಾಯವಾಗುತ್ತೆ ಒಂದು ನಿದರ್ಶನದಲ್ಲಿ ತಾವು ನೋಡಿರೋದು ಹೇಗೆ ಅಂತೆಲ್ಲ ಹೇಳಿದ್ರಿ ಇದ್ರ ಕುರಿತು ಸ್ವಲ್ಪ ವಿಶದೀಕರಿಸಿ ಹೇಳೋದಾದರೆ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದೇನು ಖಂಡಿತ ನಮ್ಮ ಭಾರತೀಯ ಸಂಗೀತ ಪದ್ಧತಿಯಲ್ಲಿ ರಾಗ ಚಿಕಿತ್ಸಾ ಅನ್ನುವಂತಹ ಒಂದು ಪದ್ಧತಿಯೇ ಇದೆ ಇದೆ ಹಾ ಈ ಮೊದಲೇ ಇದೆ ಅಂದರೆ ಯಾವ ಯಾವ ರಾಗಗಳನ್ನು ಯಾವ್ಯಾವ ಕಾಲದಲ್ಲಿ ಹಾಡಿದರೆ ಯಾವ ರೀತಿಯ ಮಾನಸಿಕವಾಗಿ ಅದು ಭಾವನೆಗಳನ್ನು ಮಾರ್ಪಡಿಸತ್ತೆ ಅನ್ನುವಂಥದ್ದು ಈಗ ಬೇರೆ ಬೇರೆ ರೀತಿಯ ಈಗ ಮೇಘಮಲ್ಲಾರು ಅಮೃತ ವರ್ಷಿಣಿಯಿಂದ ಮಳೆ ಸುರಿದಂಥ ಆ ರೀತಿಯ ಇದನ್ನು ನೀವು ಎಲ್ಲರೂ ಕೇಳಿರ್ತೀರಿ ಬಟ್ ಆದರೆ ಅದೇ ರೀತಿಯಲ್ಲಿ ಅವು ಎಷ್ಟು ಪ್ರಸಿದ್ಧವಾಗಿಬಿಟ್ಟಿದೆ ಅದಕ್ಕಿಂತ ಮತ್ತಷ್ಟು ಬಲವಾದ ಆಧಾರಗಳೊಂದಿಗೆ ರಾಗಗಳು ಇಡೀ ಒಂದು ಮನಸ್ಸಿನ ಸ್ಥಿತಿಯನ್ನು ಮಾರ್ಪಡಿಸುವಂತಹ ತಲೆನೋವನ್ನು ಕಡಿಮೆ ಮಾಡುವಂತಹ ಈ ರೀತಿಯ ಚಿಕಿತ್ಸಾ ಪದ್ಧತಿಗಳಿದೆ ಅವುಗಳನ್ನು ಮತ್ತಷ್ಟು ಸಂಶೋಧಿಸಬೇಕು ಯಾಕಂದರೆ ಬಲವಾದ ಆಧಾರಗಳನ್ನು ನಮ್ಮ ವೈದ್ಯಕೀಯ ವಿಜ್ಞಾನ ಯಾವಾಗಲೂ ಬೀಳತ್ತೆ ಯಾಕಂದ್ರೆ ಯಾವುದೇ ಒಂದು ಔಷಧಿ ಮಾರುಕಟ್ಟೆಗೆ ಬಿಡುಗಡೆ ಆಗಬೇಕಾದ್ರೆ ನಾಲ್ಕು ಹಂತದ ಪ್ರಯೋಗಗಳನ್ನು ಅದು ದಾಟಬೇಕು ಅದೆಲ್ಲದರಲ್ಲೂ ಅದು ತನ್ನ ಇದನ್ನು ದೃಢಪಡಿಸ್ಬೇಕು ಅದೇ ರೀತಿಯಲ್ಲಿ ಪ್ರಯೋಗಗಳು ಸಂಗೀತ ನೃತ್ಯ ಇವೆಲ್ಲದಕ್ಕೂ ನಡೆದರೆ ಖಂಡಿತವಾಗಿ ಆ ರಾಗಗಳನ್ನು ಕೂಡ ಇವತ್ತು ಒಂದು ಅಕಸ್ಮಾತ್ ಯಾರೋ ಒಬ್ರು ತಲೆನೋವು ಅಂತ ಬಂದ್ರೆ ಒಂದು ಮಾತ್ರೆಯನ್ನು ಬರ್ಕೊಟ್ಟಂಗೆ ಇಂಥ ರಾಗವನ್ನ ನೀವು ಕೇಳಿ ಇವತ್ತು ಆವಾಗ ನಿಮ್ಮ ತಲೆನೋವು ಕಡಿಮೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ಕೊಡುವಷ್ಟು ರೀತಿಯಲ್ಲಿ ಈ ಪ್ರಯೋಗಗಳು ನಡೀಬೇಕು ಹಾಗಾಗಿ ಇದನ್ನು ಪೂರಕ ಚಿಕಿತ್ಸೆಯಾಗಿ ಸಂಗೀತವನ್ನು ಉಪಯೋಗಿಸೋದಕ್ಕೆ ಖಂಡಿತ ಸಾಧ್ಯ ಇದೆ ಮತ್ತೆ ಎಷ್ಟೋ ಜನ ಈ ಡಿಮೆನ್ಷಿಯಾ ಅಂತ ನಾವೇನು ಹೇಳ್ತೀವಿ ಮುಪ್ಪು ಕಾಯಿಲೆ ಅಥವಾ ಸ್ಕಿಝೋಫ್ರಿನಿಯಾ ಇದರಲ್ಲೆಲ್ಲ ಒಂದು ಪೂರಕ ಚಿಕಿತ್ಸೆಯಾಗಿ ಖಂಡಿತವಾಗಿ ಸಂಗೀತ ನೃತ್ಯವನ್ನು ಈಗಾಗಲೇ ಸಂಶೋಧನೆಗಳು ನಿರೂಪಿಸಿವೆ ಹಾಂ ಮತ್ತು ಜೊತೆಗೆ ತಾವು ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನು ಅರ್ತ್ಕೊಳ್ಳಿಕ್ಕೆ ಆತನ ಕೈಯಿಂದ ಒಂದು ಚಿತ್ರವನ್ನ ಬರೆದು ತೋರಿಸು ನನಗೆ ಈ ಒಂದು ಚಿತ್ರವನ್ನ ನೀನು ಹೇಗೆ ಅರ್ಥೈಸ್ತೀಯ ಅಂತ ಒಂದು ಚಿತ್ರವನ್ನ ತೋರಿಸೋದು ಇದು ನಡೀತದೆ ಅಲ್ವಾ ಹೌದು ಇದು ನೀವು ಹೇಳ್ತಾ ಇರುವಂಥದ್ದು ಸೈಕೋಮೆಟ್ರಿ ಅಂತ ಹೇಳ್ತೀವಿ ನಾವು ಅದರಲ್ಲಿ ರೋಷಾ ಅಂತ ಹೇಳಿ ಒಂದು ಇಂಕ್ ಬ್ಲಾಟ್ ಟೆಸ್ಟ್ ಅಂತಲೇ ಇದೆ ಅದರಲ್ಲಿ ಒಂದಿಷ್ಟು ಥಿಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್ ಅಂತ ಅನ್ನೋದು ಟಿ ಎ ಟಿ ಅಂತೇಳಿ ಅದರಲ್ಲೆಲ್ಲ ಚಿತ್ರವನ್ನು ನೋಡಿ ಗ್ರಹಿಸೋದು ಚಿತ್ರವನ್ನು ನೋಡಿ ತನಗೇನಿಸ್ತು ಅಂತ ಹೇಳಿಬಿಟ್ಟು ಹೇಳೋದು ಇವೆಲ್ಲ ಬೇರೆ ಬೇರೆ ರೀತಿಯ ಮನೋವಿಶ್ಲೇಷಣೆಯ ವಿಧಾನಗಳು ಆದರೆ ಅದಲ್ಲದೇ ಚಿತ್ರದ ಮುಖಾಂತರವೇ ಮಕ್ಕಳು ಮಕ್ಕಳ ಮನೋವಿಜ್ಞಾನದಲ್ಲಿ ವಿಶೇಷವಾಗಿ ಆಟವನ್ನ ಮತ್ತು ಚಿತ್ರಕಲೆಯನ್ನು ಮಕ್ಕಳ ಮನಸ್ಸನ್ನು ಅರಿಯೋದಿಕ್ಕೆ ಉಪಯೋಗಿಸಲಾಗುತ್ತೆ ಅದು ತುಂಬ ಅಂದರೆ ಮಕ್ಕಳು ಯಾವ ರೀತಿಯ ಬಣ್ಣಗಳನ್ನು ಉಪಯೋಗಿಸ್ತಾರೆ ದುಃಖದಲ್ಲಿ ಯಾವ ರೀತಿಯ ಬಣ್ಣಗಳನ್ನು ಉಪಯೋಗಿಸ್ತಾರೆ ಸಂತೋಷದಲ್ಲಿ ಯಾವ ಬಣ್ಣಗಳನ್ನು ಉಪಯೋಗಿಸ್ತಾರೆ ಇದರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿ ಇದೆ ಇನ್ನು ತಾವು ಹೇಳಿದ್ರಿ ಈಗಾಗಲೇ ನಾವು ಬಹಳ ಒಂದು ಚಿಕ್ಕ ವಯಸ್ಸಿನಿಂದಲೇ ಶಾಲಾ ಹಂತದಿಂದಲೇ ನಾವು ಲಲಿತ ಕಲೆಗಳನ್ನು ಕಲಿಯೋದ್ರಿಂದ ತುಂಬಾ ಉಪಯೋಗವಾಗ್ತದೆ ಅಂತಲ್ಲ ಇದರಲ್ಲಿ ಈ ಲಲಿತ ಕಲೆಗಳನ್ನು ಶಾಲಾ ಶಿಕ್ಷಣ ಹಂತದಲ್ಲೇ ನಾವು ಹೇಗೆ ಅಳವಡಿಸಬೇಕು ಅಂತ ತಾವು ಅನ್ಕೋತೀರಿ ನೋಡಿ ನಾವು ಶಾಲಾ ಶಿಕ್ಷಣದಲ್ಲಿ ಅಳವಡಿಸುವ ವಿಧಾನಗಳನ್ನ ಬದಲು ಮಾಡಬೇಕು ಅಂತ ನನಗೆ ತುಂಬಾ ಮುಖ್ಯವಾಗಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಇವತ್ತಿನ ಶಾಲಾ ಶಿಕ್ಷಣದಲ್ಲಿ ಔಪಚಾರಿಕ ಶಿಕ್ಷಣದಲ್ಲಿ ಯಾವ ರೀತಿ ನಾವು ನೃತ್ಯ ಸಂಗೀತಗಳನ್ನು ಅಳವಡಿಸಿದೀವಿ ಅಂದ್ರೆ ಅದನ್ನ ಒಂದು ಪೀರಿಯಡ್ ಆಗಿ ಈಗ ಒಂದು ವರ್ಕ್ ಆಕ್ಟಿವಿಟಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತನೋ ಒಂದು ಲೀಜರ್ ಆಕ್ಟಿವಿಟಿ ಆಗಿ ಇಟ್ಟಿರ್ತೀವಿ ಅದು ಬಹಳಷ್ಟು ಸಲ ಸಂಗೀತದ ಶಿಕ್ಷಕರಿಗಾಗ್ಲಿ ನೃತ್ಯ ಶಿಕ್ಷಕರಾಗಾಗ್ಲಿ ಶಾಲಾ ಶಿಕ್ಷಣದಲ್ಲಿ ಸಿಗುವಂತಹ ಪ್ರಾಮುಖ್ಯ ತುಂಬಾ ಕಡಿಮೆ ಸೊ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಇಂದು ಸೈನ್ಸ್ ಇಂದು ಪೋರ್ಷನ್ ಮುಗ್ದಿಲ್ಲ ಅಂದ್ರೆ ಸಿಲೆಬಸ್ ಮುಗ್ದಿಲ್ಲ ಅಂದ್ರೆ ತಕ್ಷಣ ಅವರು ತೆಗೆದುಕೊಳ್ಳೋದು ಫಿಸಿಕಲ್ ಎಜುಕೇಶನ್ ಪೀರಿಯಡ್ ಇಲ್ಲ ಸಂಗೀತ ನೃತ್ಯದ ಪೀರಿಯಡ್ ಅದನ್ನ ತಗೊಂಡ್ಬಿಡ್ತಾರೆ ಇವರು ಅದನ್ನ ತಕ್ಷಣ ಬಿಟ್ಬಿಡ್ತಾರೆ ಅದಾದ ಮೇಲೆ ಭಾಷಾ ವಿಷಯಗಳ ಪೀರಿಯಡ್ ಅನ್ನ ತಗೊಂಡ್ಬಿಡ್ತಾರೆ ಈ ರೀತಿಯಾಗಿ ಪ್ರತ್ಯೇಕವಾಗಿ ಅದನ್ನು ಇಡೋದ್ರ ಬದಲು ನಾವು ಕಲಿಸುವ ರೀತಿಯಲ್ಲಿಯೇ ಅದನ್ನು ನಾವು ಅಳವಡಿಸ್ಬೇಕು ಅಂದರೆ ಒಂದು ಪದ್ಯವನ್ನು ನಾವು ಕಲಿಸ್ಬೇಕಾದ್ರೆ ಕನ್ನಡದಲ್ಲಿ ಹೇಗೆ ನಾವು ಅದನ್ನು ರಾಗವಾಗಿ ಹೇಳಿ ಕಲಿಸ್ತೀವಿ ಅದು ಎಷ್ಟು ಬೇಗ ಆ ಪದ್ಯವನ್ನು ಬಾಯಿ ಪಾಠ ಮಾಡೋದಿಕ್ಕೆ ಮಗುವಿಗೆ ಸುಲಭವಾಗುತ್ತೆ ಯಾಕಂದ್ರೆ ಈಗ ನಾವೇ ಒಂದು ಎರಡು ಬಾಳೆಲೆ ಹರಡು ಅದನ್ನ ರಾಗವಾಗಿ ಕಲ್ತಿದ್ದನ್ನ ಇವತ್ತು ನಮ್ಗೆ ನೆನಪಿದೆ ಎರಡೊಂದ್ಲೆ ಎರಡು ಅದನ್ನ ನಾವು ಒಂದು ರೀತಿಯ ಹಾಡಿನ ರೀತಿಯಲ್ಲಿ ಕಲ್ತಿದ್ರಿಂದ ಅದು ನಮ್ಗೆ ಇವತ್ತು ನೆನಪಿದೆ ಆಕ್ಚುಲಿ ನಾವು ಈಗ ಲೆಕ್ಕ ಮಾಡ್ಬೇಕಾದ್ರೆ ಎಲ್ಲೂ ಅಕಸ್ಮಾತ್ ನಮ್ಗೆ ಬರಲಿಲ್ಲ ಅಂದ್ರೆ ಅದನ್ನ ಹೇಳ್ಕೊಂಡ್ರೆ ಮಾತ್ರ ನಮ್ಗೆ ಅದು ನೆನಪಾಗತ್ತೆ ನಿಜ ಓಕೆ ಸೊ ಹಾಗಾಗಿ ಆ ರೀತಿಯಲ್ಲಿ ಸಂಗೀತ ನೃತ್ಯವನ್ನು ಅಳವಡಿಸೋದಕ್ಕೆ ನಮಗೆ ಸಾಧ್ಯ ಆಗಬೇಕು ನಾಟಕವನ್ನು ಕೂಡ ಅಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗಬೇಕು ಯೂಶಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊನೆಯಲ್ಲಿ ಈಗ ಪಂಜರ ಶಾಲೆಯ ಒಂದು ನಾಟಕ ಏನಿದೆ ಅದು ನನ್ನ ಐದನೇ ಕ್ಲಾಸಿನ ಮಗನಿಗೆ ಅದು ಪಠ್ಯ ಈಗ ಆ ಪಂಜರ ಶಾಲೆಯ ಒಂದು ಏನು ಭಾಗ ಇದೆ ಅದನ್ನು ನಾಟಕದ ಮುಖಾಂತರ ಅಭಿನಯಿಸಬೇಕು ಶಾಲಾ ಮಕ್ಕಳೆಲ್ಲ ಸೇರಿ ಅಂತ ಅಲ್ಲಿ ಕೆಳಗಡೆ ಒಂದು ಫುಟ್ ನೋಟ್ ಕೊಟ್ಟಿರ್ತಾರೆ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿರ್ತಾರೆ ಆದರೆ ಅದನ್ನು ಹೆಚ್ಚಿನ ಶಾಲೆಗಳು ಮಾಡೋದಿಲ್ಲ ಮಾಡಬೇಕು ಆ ಏನು ಮಾಡಬೇಕು ಆ ಪಂಜರ ಶಾಲೆಯನ್ನ ಪಾಠ ಆದ ತಕ್ಷಣ ಆ ಪಾಠವನ್ನು ನಾಟಕದ ಮುಖಾಂತರ ಮಕ್ಕಳಲ್ಲಿ ಆ ಎಷ್ಟು ಉತ್ಸಾಹ ಮಕ್ಕಳಲ್ಲಿ ಕಾಣುತ್ತೆ ಅನ್ನೋದನ್ನು ನೀವು ನೋಡಬೇಕು ಯಾಕಂದರೆ ಆ ಪಂಜರ ಶಾಲೆಯ ನಾಟಕವನ್ನು ನಾನು ನನ್ನ ಮಗನಿಗೆ ಅದು ತೋರಿಸಿದಾಗ ಆ ನಾಟಕವನ್ನು ಆತ ಎಂಜಾಯ್ ಮಾಡಿದಷ್ಟು ಅದನ್ನು ನಾನು ಓದಿದಾಗ ಅದಕ್ಕೆ ಎಂಜಾಯ್ ಮಾಡಲಿಲ್ಲ ಸೊ ಹಾಗಾಗಿ ಯಾರು ಪಾಠ ಮಾಡ್ತಿರ್ತಾರೆ ಅವರು ಅಂತಹ ವಿಷಯಗಳನ್ನು ತಗೋಬೇಕು ಹಾಗೆ ಗಣಿತ ವಿಜ್ಞಾನಗಳನ್ನಾದರೂ ಅಷ್ಟೇ ಅವುಗಳನ್ನು ಸಂಗೀತ ನೃತ್ಯ ನಾಟಕಗಳ ಮುಖಾಂತರ ಎಷ್ಟು ನಾವು ಕಲಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಬೇಕು ಅದು ಸಾಧ್ಯ ಇದೆ ಯಾಕಂದರೆ ಇವಾಗ ಭಾಸ್ಕರಾಚಾರ್ಯನ ಲೀಲಾವತಿ ಗಣಿತದ ಗ್ರಂಥ ಅದು ಪೂರ್ತಿಯಾಗಿ ಒಂದು ಸಂಭಾಷಣೆಯ ರೀತಿಯಲ್ಲಿಯೇ ಆತ ಅದನ್ನು ಬರೆದಿದ್ದಾನೆ ತನ್ನ ಮಗಳಿಗೆ ಹೇ ಬಾಲೆ ಲೀಲಾವತಿ ಇಂಥ ಹೂವಿನಲ್ಲಿ ಇಷ್ಟು ದುಂಬಿಗಳು ಹೋಗಿ ಕುಳಿತಾಗ ಇಷ್ಟು ದುಂಬಿಗಳು ಹಾರು ಹೋದರೆ ಎಷ್ಟು ದುಂಬಿಗಳು ಉಳಿಯುತ್ತವೆ ಅನ್ನುವಂತಹ ಗಣಿತವನ್ನೇ ಆತ ಅಲ್ಲಿ ಕಲಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಈ ಸಾಹಿತ್ಯ ಸಂಗೀತ ನೃತ್ಯಗಳನ್ನು ಈ ಮುಖಾಂತರ ನಾವು ತರಬೇಕು ಯಾಕಂದರೆ ಇವಾಗ ಬಯೋಕೆಮಿಸ್ಟ್ರಿಯಲ್ಲಿ ಕ್ರೆಬ್ ಸೈಕಲ್ ಅನ್ನುವಂಥದ್ದು ಒಂದು ತುಂಬ ಫೇಮಸ್ ಆದಂಥ ಒಂದು ನಮಗೆಲ್ಲರಿಗೂ ಬೇಕಾದಂಥ ರೆಸ್ಪಿರೇಷನ್ ನಮ್ಮ ಉಸಿರಾಟ ಯಾವ ರೀತಿಯಲ್ಲಿ ನಡಿಬೇಕಾದ್ರೆ ರಾಸಾಯನಿಕ ಕ್ರಿಯೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಇದೀಗ ನಾವು ಕಲಿಬೇಕಾದ್ರೆ ಪಿ ಯು ಸಿಯಲ್ಲಿ ಮತ್ತು ಎಮ್ ಬಿ ಬಿ ಎಸ್ನಲ್ಲಿ ಅದನ್ನು ತುಂಬ ಕಷ್ಟಪಟ್ಟು ನಾವು ಬಾಯಿಪಾಠ ಮಾಡಿ 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 ಕಲಿಬೇಕಾಗಿತ್ತು ಆದರೂ ಅದು ತಪ್ಪು ಹೋಗ್ತಿತ್ತು ಈಗ ನೀವು ಹುಡುಕಿ ನೋಡಿದರೆ ಫುಟ್ಬಾಲ್ ಮ್ಯಾಚ್ನ ಒಂದು ಹಾಡಿನ ರೀತಿಯಲ್ಲಿ ಕ್ರಿಬ್ ಸೈಕಲ್ ಅನ್ನ ಒಂದು ಡ್ರಾಮಾ ಆಗಿ ಅಳವಡಿಸಿದ್ದಾರೆ ಪಾಪ್ ಮ್ಯೂಸಿಕ್ನಲ್ಲಿ ಕ್ರಿಬ್ ಸೈಕಲ್ ಅನ್ನ ಸುಲಭವಾಗಿ ಕಲಿಯುವಂಥ ಹಾಡಾಗಿ ಅದನ್ನು ಅಳವಡಿಸಿದ್ದಾರೆ ಹಾಗಾಗಿ ಇವತ್ತಿನ ಮಕ್ಕಳಿಗೆ ಲಲಿತ ಕಲೆಗಳ ಆ ರೀತಿಯ ಕಲಿಕೆಯ ಸಾಧ್ಯತೆಗಳು ಬಹಳಷ್ಟು ಸಹಜವಾಗಿ ಅವು ಅಂಕಗಳನ್ನು ಕೂಡ ಏರಿಸ್ತವೆ ಅನ್ನೋದನ್ನು ನಾವು ತಂದೆ ತಾಯಿಗಳ ಗಮನಕ್ಕೆ ತರಬೇಕು ಯಾಕಂದ್ರೆ ತಂದೆ ತಾಯಿಗಳ ಗಮನ ಇರೋದು ಆ ಅಂಕಗಳಿಕೆಯ ಅನ್ನೋದು ಇವತ್ತಿನ ವಾಸ್ತವತೆ ಹಾಗಾಗಿ ಅದನ್ನ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಅದನ್ನ ಅವರಿಗೆ ಸಂವಹಿಸಿದ್ರೆ ಖಂಡಿತವಾಗಿ ಲಲಿತ ಕಲೆಗಳನ್ನ ಶಾಲಾ ಶಿಕ್ಷಣದಲ್ಲಿ ಅಳವಡಿಸೋದಿಕ್ಕೆ ತಂದೆ ತಾಯಿಗಳ ಸಹಾಯ ನಮಗೆ ಸಿಗತ್ತೆ ಅದನ್ನು ಅವರು ಒಪ್ಕೋತಾರೆ ಆಮೇಲೆ ತಾವು ಈಗಾಗಲೇ ಹೇಳಿದ್ರಿ ವೈಜ್ಞಾನಿಕವಾಗಿ ಎಷ್ಟು ಹಂತದಲ್ಲಿ ಇದೆಲ್ಲ ಬರಬೇಕು ಏನು ಎತ್ತ ಅಂತೆಲ್ಲ ಜೊತೆಗೆ ಇನ್ನೂ ಒಂದು ಮಾತು ತಾವು ಹೇಳಿದ್ದೇನು ಅಂದರೆ ಈಗ ನಮಗೆ ಮಾನಸಿಕತೆ ಮತ್ತು ಲಲಿತ ಕಲೆಗಳ ನಡುವಿನ ಒಂದು ಅವಿನಾಭಾವ ಸಂಬಂಧ ಮೇಲ್ನೋಟಕ್ಕೆ ಗೋಚರವಾಗುತ್ತೆ ಅಂತ ಈ ರೀತಿ ಗೋಚರವಾಗ್ತಿರೋದನ್ನು ತಾವು ಹೇಳಿದ ರೀತಿಯಲ್ಲಿ ಅನೇಕ ಹಂತಗಳ ವೈಜ್ಞಾನಿಕತೆಯಲ್ಲಿ ಇದು ಪಾರಾಗಿ ಬಂದು ನಮ್ಮ ಒಂದು ವೈಜ್ಞಾನಿಕ ಇದರಲ್ಲಿ ಯಾವುದರಲ್ಲಿ ನಾವು ಕಲಿಸುವಿಕೆಯಲ್ಲಿ ಇದು ಒಂದು ಭಾಗವಾಗಬೇಕು ಅನ್ನೋದಾದರೆ ಇತ್ತೀಚೆಗೆ ಆ ನಿಟ್ಟಲ್ಲಿ ಯಾವುದೇ ಪ್ರಯತ್ನಗಳು ನಡೀತಿಲ್ವೆ ವೈಜ್ಞಾನಿಕ ಬೆಳವಣಿಗೆಗಳು ಏನಾಗ್ತಾ ಇದೆ ಈ ಒಂದು ಲಲಿತ ಕಲೆಗಳನ್ನ ಮಾನಸಿಕತೆಗೆ ನಮ್ಮ ಮಾನಸಿಕ ದೃಢತೆಯನ್ನು ಹೆಚ್ಚಿಸಲಿಕ್ಕೆ ತರುವ ಹಂತದಲ್ಲಿ ತುಂಬ ಆಗ್ತಾ ಇದೆ ಭಾರತದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ ಸಹಜವಾಗಿ ಅಮೆರಿಕೆ ಬ್ರಿಟನ್ಗಳಲ್ಲಿ ಕೂಡ ಫಿನ್ಲ್ಯಾಂಡ್ನಲ್ಲಿ ಶಾಲಾ ಶಿಕ್ಷಣದಲ್ಲಿ ಕೆಲವು ಶಾಲೆಗಳು ಈ ಲಲಿತ ಕಲೆಗಳು ಮತ್ತು ಫ್ರೀ ಲರ್ನಿಂಗ್ ಅಂತ ಅಂದರೆ ಕಲಿಯುವಂಥದ್ದೇ ಅಲ್ಲೊಂದು ಒಂದು ಸಂತೋಷದ ಒಂದು ಭಾಗ ಆ ಸಂತೋಷ ಪಡುವಂತಹ ಒಂದು ಚಟುವಟಿಕೆಯಾಗಿ ಕಲಿಕೆಯನ್ನ ಯಾರು ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಆಗ್ತಾ ಇದೆ ನಮ್ಮ ಧಾರವಾಡದಲ್ಲಿ ಕೂಡ ಬಾಲ ಬಳಗ ಅಂತ ಹೇಳಿಬಿಟ್ಟು ಒಂದು ಶಾಲೆಯನ್ನ ಸಂಜೀವ್ ಅವರು ಮಾಡಿದ್ದಾರೆ ಅಲ್ಲಿ ಏನು ಲರ್ನಿಂಗ್ ಇದೆ ಆ ಲರ್ನಿಂಗ್ ಕಲಿಕೆ ಅನ್ನುವಂಥದ್ದು ಒಂದು ಬೈ ಪ್ರಾಡಕ್ಟ್ ಆಗಿ ನಡೆಯುತ್ತೆ ಅಷ್ಟೇ ಅಂದ್ರೆ ಆನುಷಂಗಕ್ಕೆ ಮಾತ್ರ ನಡೆಯುತ್ತೆ ಮೇನ್ ಗೋಲ್ ಏನಿದೆ ಅದು ಆನಂದ ಮಕ್ಕಳಿಗೆ ಬಾಲ್ಯದಲ್ಲಿ ಅವರು ತಮ್ಗೆ ಏನು ಬೇಕೋ ಅದನ್ನು ಕಲಿಬಹುದು ಅಂತ ಹೇಳಿ ಯಾಕಂದರೆ ಇವೆಲ್ಲ ಇಪ್ಪತ್ತೈದು ವರ್ಷದಷ್ಟು ಅಧ್ಯಯನಗಳು ಕೂಡ ನಡೆದ್ಬಿಟ್ಟಿದೆ ಇದು ಬರೀ ಈ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಮಾತ್ರ ನಡೆದಿರುವಂಥದ್ದಲ್ಲ ಸೊ ಹಾಗಾಗಿ ಇಪ್ಪತ್ತೈದು ವರ್ಷಗಳಿಂದ ಆ ರೀತಿಯ ಶಾಲೆಯನ್ನು ಮಾಡಿ ಅಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಆಮೇಲೆ ಏನಾಗಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಪರೀಕ್ಷೆ ಮಾಡಲಾಗಿದೆ ಸೊ ಆ ಅಂಥವರಲ್ಲಿ ಅವರೆಲ್ಲರೂ ಬೇರೆ ಎಲ್ಲ ಇಂಜಿನಿಯರ್ಸು ಡಾಕ್ಟರ್ಸು ಹೇಗೆ ಆಗ್ತಾರೆ ಅದೇ ರೀತಿಯಲ್ಲಿ ತಮಗೆ ಇಷ್ಟವಾದ ಯಾವುದೇ ವೃತ್ತಿಯಲ್ಲಿ ಅವರು ಮುಂದೆ ಬರೋದಕ್ಕೆ ಯಾವುದೇ ಅಡ್ಡಿ ಆಗಿಲ್ಲ ಈ ರೀತಿಯ ಕಲಿಕೆ ಅನ್ನೋದು ಒಂದು ಗಮನಾರ್ಹ ಸಂಗತಿ ಅದರ ಜೊತೆಗೆ ತುಂಬ ಮುಖ್ಯವಾದ್ದೇನು ಅಂದರೆ ಅವರು ಸಾಂಸಾರಿಕವಾಗಿ ಕೌಟುಂಬಿಕ ಜೀವನದಲ್ಲಿ ವೃತ್ತಿಪರವಾಗಿ ಸಂತೋಷವಾಗಿದ್ದಾರೆ ತಮ್ಮ ಜೀವನ ಕಲೆಯನ್ನು ಅವರು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅನ್ನೋದನ್ನ ಅದು ತೋರಿಸಿದೆ ಹಾಗಾಗಿ ಲಲಿತ ಕಲೆಗಳಿಂದ ನಾವು ಕಲಿಬೇಕು ಅಂತ ಇರೋದೇನಿದೆ ಅದು ಜೀವನ ಕಲೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು ಹೌದು ಜೊತೆಗೆ ಈಗ ನೃತ್ಯ ಸಂಗೀತ ಮೈಮು ನಾಟಕ ಮತ್ತು ಜನಪದ ಕಲೆಗಳಾದಂತಹ ಯಕ್ಷಗಾನ ದೊಡ್ಡಾಟ ಬಯಲಾಟ ತಗಲುಗೊಂಬೆ ಆಟ ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಬೇರೆ ಬೇರೆ ರೀತಿಯ ಕಲೆಗಳು ಇನ್ನು ಎಷ್ಟೆಲ್ಲಾ ರೀತಿಯಿದೆ ಅಂತ ಈ ಎಲ್ಲಾ ಕಲೆಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಇದಕ್ಕೊಂದು ಬೇರೆ ಒಂದು ಸಮಯವನ್ನೇ ಎತ್ತಿಡಬೇಕೆ ಅಥವಾ ಯಾವ ರೀತಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಒಂದು ಶಿಸ್ತು ಬೇಕು ಅಂತ ನನ್ಗೆ ಅನ್ಸುತ್ತೆ ಮನೋವೈದ್ಯಾಗಿ ನನಗೆ ಅನ್ಸುತ್ತೆ ಅಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರು ಇವತ್ತಿನ ಈ ಕಾರ್ಯಕ್ರಮದಿಂದ ಕೇಳಗುರು ಏನನ್ನ ಸಂದೇಶವನ್ನ ತೆಗೆದುಕೋಬೇಕು ಅಂದ್ರೆ ಅದೇ ಅಂತ ನಂಗೆ ಅನ್ಸುತ್ತೆ ನಮ್ಮ ದೈನಂದಿನ ಚಟುವಟಿಕೆಯ ಭಾಗವಾಗಿ ಒಂದು ಇಪ್ಪತ್ತು ನಿಮಿಷ ಕನಿಷ್ಠ ಹತ್ತರಿಂದ ಇಪ್ಪತ್ತು ನಿಮಿಷ ನೀವೇನನ್ನು ಮಾಡದೆ ಅಂದ್ರೆ ಮೊಬೈಲ್ ಅನ್ನ ಇಟ್ಕೊಂಡು ಹಿಂಗೆ ಅದನ್ನ ಸ್ವೈಪ್ ಮಾಡೋದು ಈಗ ನಮ್ಮೆಲ್ಲರ ದೈನಂದಿನ ಚಟುವಟಿಕೆ ಆಗಿದೆ ಮೊಬೈಲ್ ಮೊಬೈಲ್ಗಳನ್ನ ಪಕ್ಕಕ್ಕಿಟ್ಟು ಯಾವುದಾದರೂ ನಿಮಗೆ ಹಾಡು ನೃತ್ಯ ಬರ್ತಾ ಇದ್ರೆ ಅದನ್ನ ನೀವು ಮಾಡಬಹುದು ಅಕಸ್ಮಾತ್ ಇಲ್ಲ ನಮ್ಗೆ ಬರಲ್ಲ ಅದ್ ಯಾವುದು ಅಂತಂದ್ರೆ ಯಾವುದಾದರೊಂದು ಒಂದು ಕಥೆ ಪುಸ್ತಕವನ್ನು ಕಾದಂಬರಿಯನ್ನು ಅಥವಾ ನೃತ್ಯವನ್ನ ನೋಡೋದು ಅಥವಾ ಸಂಗೀತವನ್ನ ಕೇಳೋದು ಇವು ಆಗಬೇಕು ಮಿರರ್ ನ್ಯೂರಾನ್ಸ್ ಅನ್ನುವಂತಹ ಕನ್ನಡಿ ನರಕೋಶಗಳು ಅಂತ ನಾವು ಹೇಳ್ತೀವಿ ಮೆದುಳಲ್ಲಿ ಆ ನರಕೋಶಗಳು ಏನು ತೋರಿಸಿದೆ ಅಂತಂದ್ರೆ ಈಗ ಎದುರಿಗಿನ ವ್ಯಕ್ತಿ ನೃತ್ಯ ಮಾಡ್ತಾ ಬಲಗೈಯನ್ನ ಎತ್ತಿದ್ರೆ ಬಲಗೈಯನ್ನ ಎತ್ತುವಂತಹ ನರಕೋಶಗಳು ಆಕೆಯ ಮೆದುಳಿನಲ್ಲಿ ಹೇಗೆ ಪ್ರಚೋದನೆಗೆ ಒಳಗಾಗ್ತವೋ ಹಾಗೆ ನೋಡುವಂತಹ ವ್ಯಕ್ತಿಯ ಮೆದುಳಿನಲ್ಲಿ ಕೂಡ ಅದೇ ನರಕೋಶಗಳು ಪ್ರಚೋದನೆ ಆಗ್ತವೆ ಅನ್ನೋದನ್ನ ತೋರಿಸಿದೆ ಹಾಗಾಗಿ ಅದರಿಂದನೂ ಕೂಡ ಕೇಳೋದ್ರಿಂದ ನೋಡೋದ್ರಿಂದ ಕೂಡ ಉಪಯುಕ್ತತೆ ಇದೆ ನನ್ಗನ್ಸತ್ತೆ ಮನೆಯ ಹಿರಿಯರು ಏನ್ ಮಾಡ್ಬೇಕು ಮಕ್ಕಳನ್ನ ಅವರ ಜೊತೆಗೆ ತಾವು ಕುಳಿತು ಈ ರೀತಿಯ ಚಟುವಟಿಕೆಗಳಲ್ಲಿ ಇಪ್ಪತ್ತು ನಿಮಿಷ ಮಾಡೋದನ್ನ ಖಂಡಿತವಾಗಿ ಸಾಧ್ಯವಾಗಿಸ್ಬೇಕು ಅದು ಫ್ಯಾಮಿಲಿ ಆಕ್ಟಿವಿಟಿ ಆಗಬೇಕು ಸೊ ಅವಾಗ ತನ್ನಿಂದ ತಾನೇ ಅದು ಫ್ಯಾಮಿಲಿ ಟೈಮ್ ಕೂಡ ಆಗಿ ಬದಲಾಗತ್ತೆ ಇದು ತುಂಬ ಉಪಯುಕ್ತ ಎರಡನೇದು ದೈನಂದಿನ ಚಟುವಟಿಕೆಗಳಲ್ಲಿ ಯಾರಿಗೆ ನಾವು ಕಲ್ತಿಲ್ಲಪ್ಪ ಡ್ಯಾನ್ಸು ಸಂಗೀತ ಯಾವ ವಯಸ್ಸು ಕೂಡ ಅದಕ್ಕೆ ಅಡ್ಡಿಯಲ್ಲ ಹಾಗಾಗಿ ಸಂತೋಷಕ್ಕೆ ಅಂತ ಕಲಿಬೇಕಾದ್ರೆ ನಿಮ್ಮ ಹತ್ರದ ಯಾವುದೇ ಕ್ಲಾಸಿಗೆ ಹೋಗ್ಬಿಟ್ಟು ಒಂದು ಮೂರು ತಿಂಗಳು ಪ್ರಯತ್ನ ಮಾಡಿ ನೋಡ್ಬೋದು ಮೂರು ತಿಂಗಳಿಗಿಂತ ಕಡಿಮೆ ಪ್ರಯತ್ನ ಮಾಡೋದು ಉಪಯೋಗ ಆಗಲ್ಲ ಈಗ ಅಕಸ್ಮಾತ್ ಯಾರು ಈ ರೇಡಿಯೋ ಇದನ್ನ ಕೇಳಿದ ತಕ್ಷಣನೇ ಅವ್ರು ಹೋಗಿ ಇವತ್ತೇ ನಾವು ಪಕ್ಕದ ಡಾನ್ಸ್ ಕ್ಲಾಸಿಗೆ ಹೋಗಿ ಸೇರ್ತೀವಿ ಅಂತ ಸೇರ್ಕೊಂಡ್ರು ಅಥವಾ ಪಕ್ಕದ ಸಂಗೀತ ಕ್ಲಾಸಿಗೆ ಅಂತ ಹೋಗಿ ಸೇರ್ಕೊಂಡ್ರು ಒಂದ್ ದಿವಸ ಹೋಗ್ಬಿಟ್ಟು ಅಯ್ಯೋ ನಮ್ಗೆ ಸಾಕಾಗೋಯ್ತಪ್ಪ ಅಂತ ಬಿಡಬಾರ್ದು ಒಂದು ಮೂರು ತಿಂಗಳು ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ನೀವು ಹೋಗುವಂತ ರೂಢಿಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಅದು ಆರೋಗ್ಯಕ್ಕೆ ಜೀವನಕ್ಕೆ ಉಪಯುಕ್ತವಾಗುತ್ತೆ ಅಂದ್ರೆ ದೈನಂದಿನ ಚಟುವಟಿಕೆಯಾಗಿ ನಾವು ಲಲಿತ ಕಲೆಗಳನ್ನು ಉಪಯೋಗಿಸ್ಬೇಕು ಮತ್ತು ಒಂದು ಹಂತದ ರುಚಿಯನ್ನ ಇದರಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಸಹ ನಮಗೆ ಉಪಯೋಗ ಇದೆ ಅಂತ ತಾವು ಹೇಳಬಹುದು ಅಲ್ಲ ಹೇಳಿ ಸ್ವತಃ ನಮ್ಮ ನಮ್ಮ ವೈಯಕ್ತಿಕ ಸ್ವಾಸ್ಥ್ಯಕ್ಕಷ್ಟೇ ಅಲ್ಲ ಇಡೀ ಸಮಾಜದ ಸ್ವಾಸ್ಥ್ಯಕ್ಕೆ ಅದು ಉಪಯುಕ್ತ ಹೌದು ಇದನ್ನ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಇದು ಹೇಗೆ ಉಪಯೋಗ ಅನ್ನೋದನ್ನ ತಾವು ಮೊದಲು ಒಂದು ಐತಿಹ್ಯದ ಮೂಲಕ ಹೇಳಿದ್ರಿ ಹೌದು ಭಾರತ ಮುನಿಯ ನಾಟ್ಯ ಹೌದು 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 ಡಾಕ್ಟ್ರೆ ಇದುವರೆಗೂ ತಾವು ಬಹಳ ವಿಸ್ತಾರವಾಗಿ ನಮಗೆ ಲಲಿತ ಕಲೆಗಳು ಹಾಗೂ ಮಾನಸಿಕ ಆರೋಗ್ಯದ ಕುರಿತ ಒಂದು ಅವಿನಾಭಾವ ಸಂಬಂಧವನ್ನ ಬಿಡಿಸಿ ಬಿಡಿಸಿ ಹೇಳಿಕೊಟ್ರಿ ಆದರೆ ಒಂದೇ ಒಂದು ವಾಕ್ಯದಲ್ಲಿ ತಾವು ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮನಸ್ಸಂಶೋಧಿನಿ ಕಲಾ ಅನ್ನುವಂಥದ್ದು ನಾನು ನನ್ನ ಸಂಸ್ಥೆಗೆ ಇಟ್ಟಿರುವಂತಹ ಒಂದು ಧ್ಯೇಯವಾಕ್ಯ ಅಂದ್ರೆ ಏನು ಮನಸ್ಸನ್ನ ಕಲೆಗಳು ಸಂಸ್ಕರಿಸತ್ತೆ ಅಂತ ಹಾಗಾಗಿ ನಮ್ಮನ್ನ ಎಲ್ಲ ರೀತಿಯಲ್ಲಿ ಆರೋಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಇದೆಲ್ಲ ರೀತಿಯಲ್ಲಿ ಕಲೆಗಳು ಖಂಡಿತವಾಗಿ ನಮ್ಮನ್ನ ಸಂಸ್ಕರಿಸತ್ತೆ ಹಾಗಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಲಲಿತ ಕಲೆಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಲಲಿತ ಕಲೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಇದನ್ನು ಒಂದು ವಾಕ್ಯದಲ್ಲಿ ತಾವು ಹೇಳುವಂಥದ್ದು ಒಳ್ಳೆಯದು ಡಾಕ್ಟರ್ ಪವಿತ್ರರವರೇ ತಾವು ಇದುವರೆಗೂ ನಮ್ಮೊಂದಿಗಿದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯಯಿಸಿ ತಮ್ಮ ಒಂದು ಜ್ಞಾನ ಭಂಡಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಇದಕ್ಕಾಗಿ ನಮ್ಮೆಲ್ಲ ಕೆಳುಗರ ಪರವಾಗಿ ಸಂಸ್ಥೆಯ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ